ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ನಾನು ಜಾತಕದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಪಾರ್ಟಲ್ಲಿ ಡಿಸ್ಪ್ಯೂಟ್ ಉಂಟಾಗಿದೆ ಅದರ ಬಗ್ಗೆ ಮಾತಾಡಿದೆ ಇವತ್ತು ಮಾತಾಡೋಣ ಮಕರ ರಾಶಿ ಮಕರ ಲಗ್ನದವರಿಗೆ ಮಾತಾಡಿದೆ ಇವತ್ತು ನಾವು ಮಾತಾಡೋಣ ಕುಂಭರಾಶಿ ಲಗ್ನ ರೈಟ್ ಸೊ ಕುಂಭರಾಶಿ ಕುಂಭಲಗ್ನದವರಿಗೆ ಬಹಳ ವಿಶೇಷವಾಗಿ ಡಿಸ್ಪ್ಯೂಟ್ ಎಲ್ಲಿರುತ್ತೆ ಎಂಟನೇ ಮನೆ ಓಕೆ ಸಿಕ್ಸ್ ಸಾರಿ ಏತ್ ಹೌಸಲ್ಲಿ ಏತ್ ಹೌಸ್ ಬಂದು ಅದು ನಿಮ್ಮ ಆಯುಷ್ಯ ಸ್ಥಾನ ಅಂತ ಕರಿತೇವೆ ಅಲ್ಲಿ ಫಾಲ್ ಫಾಲಾಗಿರ್ತದೆ ಅಲ್ಲಿ ರಾಶಿ ಬಂದಿರುತ್ತೆ ಹಾಗಾದರೆ ಡಿಸ್ಪ್ಯೂಟ್ ಯಾವುದರಲ್ಲಿ ಆಗ್ಬೋದು ಯಾವುದರಲ್ಲಿ ಪ್ರಾಬ್ಲಮ್ ಆಗ್ಬೋದು ಮೊತ್ತ ಮೊದಲನೇದಾಗಿ ನಿಮಗೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿ ಇದ್ರೆ ಅದರಲ್ಲಿ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಹಿರಿಯರಿಂದ ಬರತಕ್ಕಂಥ ಆಸ್ತಿ ಪಾಸ್ತಿ ಅಂದರೆ ಅನ್ಸೆಸ್ಟಸ್ ಪ್ರಾಪರ್ಟಿ ಏನಿದೆ ಅದರ ಮುಖಾಂತರ ಸಮಸ್ಯೆಗಳು ಕ್ರಿಯೇಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಜಾತಕದಲ್ಲಿ ಓಕೆ ಎರಡನೇದಾಗಿ ಏನಾಗುತ್ತೆ ನಿಮ್ಮ ಪಾರ್ಟ್ನರ್ ಓಕೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಗಂಡ ಆದ್ರೆ ಹೆಂಡತಿ ಅದು ಗಂಡ ಪಾರ್ಟ್ನರ್ನ ಕುಟುಂಬದಲ್ಲಿ ಡಿಸ್ಪ್ಯೂಟ್ ಆಗ್ಬೋದು ಪಾರ್ಟ್ನರ್ನ ಕುಟುಂಬ ಅಲ್ಲೇನಾದ್ರೂ ನೀವು ಅನ್ನೆಸೆಸರಿ ಯಾವುದೇ ವಿಚಾರದಲ್ಲಿ ಮೂಗು ತೂರಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಅಲ್ಲಿ ಕೂಡ ನಿಮ್ಗೆ ಡಿಸ್ಪ್ಯೂಟ್ ಆಗ್ಬೋದು ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಬರ್ಬೋದು ಮೂರನೇದಾಗ ಏನಾಗುತ್ತೆ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಮಾತಾಡಿದಾಗ ಅಲ್ವಾ ಯಾವುದೋ ಒಂದು ವಿಚಾರದಲ್ಲಿ ನೀವು ಯಾವುದರಲ್ಲಿ ಮಾತಾಡ್ತೀರ ಭೂಮಿ ವಿಚಾರ ಮನೆ ವಿಚಾರ ಈ ರೀತಿಯಾಗಿ ನಿಮ್ಮ ಪಾರ್ಟ್ನರ್ನ ವಿಚಾರದಲ್ಲಿ ಮಾತಾಡಿದ್ರಿ ಪಾರ್ಟ್ನರ್ನ ಪ್ರಾಪರ್ಟಿ ಬಗ್ಗೆ ಮಾತಾಡಿದ್ರಿ ಅಲ್ವಾ ಗಂಡ ಆದರೆ ಹೆಂಡತಿ ಹೆಂಡತಿ ಆದರೆ ಗಂಡ ಅಥವಾ ಅವರ ಕುಟುಂಬದ ಪ್ರಾಪರ್ಟಿ ವಿಚಾರ ಕುಟುಂಬದ ವಿಚಾರ ಅಥವಾ ಮನೆ ಕಟ್ಟುವ ವಿಚಾರ ಪ್ರಾಪರ್ಟಿ ತಗೊಳ್ಳುವ ವಿಚಾರ ಇದರ ಬಗ್ಗೆ ಮಾತಾಡಿದಾಗ ಕೂಡ ಏನಾಗುತ್ತೆ ಕೆಲವೊಂದು ಬಾರಿ ಡಿಸ್ಪ್ಯೂಟ್ ಕ್ರಿಯೇಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಬರ್ತಾಯಿದೆ ಆನಂತರ ಏನಾಗುತ್ತೆ ನಿಮ್ಮ ಒಡಹುಟ್ಟಿದವರ ಜೊತೆಗೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯನ್ನು ಹಿಡಿದುಕೊಂಡು ಅವ್ರ ಜೊತೆಯೂ ನಿಮಗೆ ಡಿಸ್ಪ್ಯೂಟ್ ಆಗುತ್ತೆ ಒಳ ಹುಟ್ಟಿದವರ ಮುಖಾಂತರವೂ ಡಿಸ್ಪ್ಯೂಟ್ ಆಗುವಂಥ ಎಲ್ಲ ಸಾಧ್ಯ ಜಾತಕದಲ್ಲಿ ಕಂಡು ಬರ್ತಾ ಉಂಟು ರೈಟ್ ಓಕೆನಾ ಸೊ ಈ ರೀತಿಯಾಗಿ ಎಂಟನೇ ಮನೆಯಲ್ಲಿ ಕೆಲಸ ಮಾಡಿದೆ ಹಾಗಾದರೆ ಎಂಟನೇ ಮನೆ ನೋಡಿ ಎಂಟನೇ ಮನೆ ಅದು ಆಯುಷ್ಯ ಸ್ಥಾನ ಅನ್ನೋದರ ಪೀಡೆ ಕೊಡುವಂಥ ಸ್ಥಾನ ಅದು ಹೆಚ್ಚಾಗಿ ನಿಮಗೆ ಪೀಡೆಯನ್ನು ಕ್ರಿಯೇಟ್ ಮಾಡಬಲ್ಲದು ಒಂದು ವೇಳೆ ನಿಮ್ಮ ಕರ್ಮದ ಫಲ ಇನ್ನೂ ಅನುಭವಿಸಲಿಕ್ಕೆ ಇದೆ ಅಂದಾಗ ಎಂಟನೇ ಮನೆಯಿಂದ ಆ ಕರ್ಮವನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಬರ್ಬೋದು ಎಂಟನೇ ಮನೆಯಲ್ಲಿ ಯಾವುದೇ ರಾಶಿ ಬಂದರೂ ಕೂಡ ಆ ರಾಶಿಗೆ ಸಂಬಂಧಪಟ್ಟಂಥ ವಿಚಾರಗಳು ಏನಾಗ್ತವೆ ಅದು ಡಿಟ್ಯಾಚ್ಮೆಂಟ್ಗೆ ಒಳಗಾಗ್ತದೆ ಎಲ್ಲವೂ ಕೂಡ ನಿಮ್ಮಿಂದ ದೂರ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅದೇ ರೀತಿ ಎಂಟನೇ ಮನೆಯಲ್ಲಿ ಯಾವುದೇ ಪ್ಲಾನೆಟ್ಸ್ ಬಂದರೂ ಕೂಡ ಅದು ತನ್ನ ತನ್ನೇ ಅದು ಅದರ ಅಟ್ರಿಬ್ಯೂಟ್ಸ್ ಏನಿದೆ ಅದು ನಿಮ್ಮಿಂದ ದೂರ ಹೊರಟೋಗುತ್ತೆ ಅದು ನಿಮ್ಮಿಂದ ದೂರ ಆಗುತ್ತೆ ಅಂತಲೇ ಒಂದು ಇಂಡಿಕೇಶನ್ ಇದೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಂಟನೇ ಮನೆಯಲ್ಲಿ ಗುರು ಬಂದುಬಿಟ್ಟ ಈಗ ಗುರುದಶೆ ಸ್ಟಾರ್ಟ್ ಆಯಿತು ಗುರು ಭುಕ್ತಿ ಸ್ಟಾರ್ಟ್ ಆಯಿತು ಅಂತ ಇಟ್ಟುಕೊಳ್ಳೋಣ ಓಕೆನಾ ಅಥವಾ ತಾತ ದಾದನಾಕ್ಷರದ ಹೆಸರನ್ನು ಇಟ್ಕೊಂಡ್ರಿ ಅಂತ ಇಟ್ಕೊಂಡು ಏನಾಗುತ್ತೆ ಗುರು ಎಂಟನೇ ಮನೆಯಲ್ಲಿ ಈಗೇನಾಗುತ್ತೆ ನಿಮ್ಮ ನಿಮ್ಮನ್ನು ಬಯಸುವವರು ಅಥವಾ ನಿಮ್ಮ ಒಡನಾಡಿಗಳು ನಿಮ್ಮ ಸ್ನೇಹಿತರು ನಿಮ್ಮ ಬಂಧುಗಳು ನಿಮ್ಮಿಂದ ದೂರ ಆಗ್ತಾ ದೂರ ಆಗ್ತಾ ದೂರ ಆಗ್ತಾ ಹೋಗ್ತಾರೆ ನೀವು ಒಂಟಿಯಾಗಿರ್ತೀರಿ ಅಂತ ಒಂದು ಇಂಡಿಕೇಶನ್ ಅದು ತೋರಿಸ್ತಾ ಉಂಟು ಆಸ್ ಆನ್ ಹೀಗೇನೆ ಇರುವಂಥದ್ದು ಈಗ ಕುಜ ಎಂಟನೇ ಮನೆಯಲ್ಲಿ ಬಂದಾಗ ಭೂಮಿ ವಿಚಾರಗಳು ಆನಂತರ ನಿಮ್ಮ ಒಡ ಹುಟ್ಟಿದವರು ನಿಮ್ಮಿಂದ ದೂರ ಆಗ್ತಾರೆ ಭೂಮಿ ವಿಚಾರ ನಿಮ್ಮಿಂದ ಕೈ ಬಿಟ್ಟು ಹೋಗ್ಬೋದು ಅಲ್ವಾ ಮನೆ ವಿಚಾರ ನಿಮ್ಮಿಂದ ಕೈ ಬಿಟ್ಟು ಹೋಗ್ಬೋದು ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಅಲ್ಲಿ ಕಂಡು ಬರ್ತಾ ಇರ್ತದೆ ಅದೇ ರೀತಿ ಎಲ್ಲೊಂದು ಕಡೆ ಶುಕ್ರ ಬಂದ್ಬಿಟ್ಟು ಎಂಟನೇ ಮನೆ ಏನಾಗುತ್ತೆ ನಿಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಬಿಟ್ಟು ಹೋಗ್ಬೋದು ಅನಾರೋಗ್ಯ ಕಾಡ್ಬೋದು ಅಥವಾ ನಿಮಗೆ ಮದುವೆ ಆಗಲಿಕ್ಕಿಲ್ಲ ಅಥವಾ ಕೆಲವೊಂದು ಬಾರಿ ಅಲ್ಲಿಂದ ದೊಡ್ಡ ಮಟ್ಟಿಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತವೆ ಅದಕ್ಕೋಸ್ಕರ ಎಂಟನೇ ಮನೆ ಅಂತ ಏನಿದೆ ಎಂಟನೇ ಮನೆ ಅದು ವಿಶೇಷವಾಗಿ ನಮ್ಮನ್ನು ಬಿಟ್ಟು ಹೋಗುವಂಥದ್ದು ರೈಟ್ ನಮ್ಮ ನಮ್ಮಿಂದ ದೂರ ಹೋಗುವಂಥದ್ದು ಅದಕ್ಕೆ ಎಂಟನೇ ಮನೆಯನ್ನು ಭಾಳ ಜಾಗೃತರಾಗಿ ನಾವು ಅದನ್ನು ಜತನದಿಂದ ಕಾಪಾಡಿಕೊಂಡು ಬರಬೇಕಾದಂತಹ ಅನಿವಾರ್ಯತೆ ಉಂಟು ಎಂಟನೇ ಮನೆಯನ್ನು ಹೇಗೆ ನೀವು ಕಾಪಾಡಿಕೊಳ್ತೀರಾ ಅದು ಇನ್ನೊಂದು ವಿಚಾರ ಅಲ್ವಾ ಎಂಟನೇ ಮನೆ ಆಧಿಪತ್ಯ ಬಂದು ನ್ಯಾಚುರಲ್ ಆಗಿ ಹೇಳ್ತಾ ಇದ್ದೀನಿ ಎಂಟನೇ ಮನೆ ನ್ಯಾಚುರಲ್ ಆಧಿಪತ್ಯ ಬಂದು ಕುಜನಿಗೆ ಇರುವಂಥದ್ದು ಇನ್ನೊಂದು ಆಧಿಪತ್ಯ ಬಂದು ಕೇತುವಿಗೆ ಇರುವಂಥದ್ದು ಇನ್ನೂ ಅದರ ಕಾರಕತ್ವ ಬಂದು ಶನಿಗೆ ಇರುವಂಥದ್ದು ಹಾಗಾದ್ರೆ ಈ ಮೂರು ಪ್ಲಾನೆಟ್ಸ್ ಸಂಗಮ ಎಂಟನೇ ಮನೆಯಲ್ಲಿರುತ್ತೆ ಶನಿ ಮಹಾರಾಜ ಏನು ಮಾಡ್ತಾನೆ ನಿಮ್ಮ ಆಯುಷ್ಯವನ್ನು ಮೆಲ್ಲ ಮೆಲಮೆಲ್ಲ ಮೆಲಮೆಲ್ಲ ಕರಗಿಸ್ತಾ ಹೋಗ್ತಾನೆ ಕೇತು ಏನು ಮಾಡ್ತಾನೆ ಮೋಕ್ಷವನ್ನು ಕ್ರಿಯೇಟ್ ಮಾಡ್ತಾನೆ ಅಂದರೆ ಒಂದು ಲೆಕ್ಕದಲ್ಲಿ ನಿಮ್ಮ ನಿಮಗೆ ಅಲ್ಲಿ ಪರಿವರ್ತನೆಯನ್ನು ಕ್ರಿಯೇಟ್ ಮಾಡ್ತಾನೆ ಕೇತು ಮಹಾರಾಜ ಆನಂತರ ಕುಜ ಹೇಗೂ ಅದರ ಅಧಿಪತಿನೇ ಆಗಿರ್ತಾನೆ ಆನಂತರ ಬಹಳ ವಿಶೇಷವಾಗಿ ಹೇಳಬೇಕಾದ್ರೆ ಇಲ್ಲಿ ಈ ಪಾಠನ ಇಟ್ಕೊಳ್ಬೇಕು ಈ ಪಾಟ್ ಚೆನ್ನಾಗಿ ಕೆಲಸ ಮಾಡಬೇಕು ನಮಗೆ ಯಾವತ್ತೂ ಕೂಡ ಒಂದು ಆಯುಷ್ಯದಲ್ಲಿ ತೊಂದರೆ ಬರುವಂಥದ್ದು ಅಥವಾ ನಿಮಗೆ ಅಚಾನಕಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥದ್ದು ಪೀಡೆ ಬರುವಂಥದ್ದು ಬರಬಾರ್ದು ಅಂದಾಗ ನಿಮ್ಮಲ್ಲಿ ಸಂಸ್ಕಾರವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಒಂದು ಸಂಸ್ಕಾರ ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ನಿಮ್ಮ ನೋಡಿ ನಿಮ್ಮ ಥಾಟ್ ಪ್ಯಾಟರ್ನ್ ಏನು ಜನ್ರೇಟ್ ಆಗುತ್ತೆ ನಿಮಗೆ ಥಾಟ್ಸ್ ಬರುತ್ತೆ ಆ ಥಾಟ್ಸನ್ನು ಇಟ್ಟುಕೊಂಡು ಒಂದು ಕರ್ಮ ಮಾಡ್ತೀರಾ ಆ ಕರ್ಮದಿಂದ ನಿಮ್ಮ ಸಂಸ್ಕಾರ ಕ್ರಿಯೇಟ್ ಆಗುತ್ತೆ ಓಕೆನಾ ಹಾಗಾದರೆ ಒಳ್ಳೆ ಕರ್ಮ ಮಾಡಿದಾಗ ಒಳ್ಳೆ ಸಂಸ್ಕಾರ ನಿಮ್ಮಲ್ಲಿಗೆ ಬರುವಂಥ ಎಲ್ಲ ಸಾಧ್ಯತೆಗಳು ಉಂಟು ಯಾಕಂದರೆ ಕೇತು ಮಹಾರಾಜ ಏನು ಮಾಡ್ತಾನೆ ಅಥವಾ ಸಂಸ್ಕಾರವನ್ನು ಇಟ್ಟುಕೊಂಡೇ ಕೆಲಸ ಮಾಡ್ತಾನೆ ಕೇತು ಮಹಾರಾಜನ ಕೆಲಸ ಕೇತು ಮಾರಾಜನ ಹೇಳ್ತಾನೆ ನಿಮಗೆ ಸ್ವರ್ಗವನ್ನು ತೋರಿಸ್ತೇನೆ ನಿಮಗೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೇನೆ ಇದೆಲ್ಲವನ್ನು ನೀನು ಬಿಟ್ಟುಬಿಡು ಇದೆಲ್ಲವನ್ನು ಡಿಟ್ಯಾಚ್ಮೆಂಟ್ ಮಾಡು ಸಂಸಾರ ಅದರಲ್ಲಿ ಏನೂ ಇಟ್ಟಿಲ್ಲ ಅಂತ ಕೇತು ಹೇಳ್ತಾನೆ ಅದಕ್ಕೆ ಆ ಸಂಸ್ಕಾರ ನಿಮ್ಮಲ್ಲಿ ಚೆನ್ನಾಗಿದ್ದಾಗ ಏನಾಗುತ್ತೆ ಕೆಲವೊಂದ್ ಕಡೆ ನಿಮಗೆ ಎಂಟನೇ ಮನೆಯಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ದೂರ ಆಗುವುದೇ ಅಲ್ಲದೆ ಲೈಫಲ್ಲಿ ಯಾವ ರೀತಿ ಅಚೀವ್ಮೆಂಟ್ ಬೇಕು ನಿಮಗೆ ಅಥವಾ ನಿಮ್ಮ ಇಚ್ಛೆಗಳು ಯಾವುದು ಈಡೇರಬೇಕು ಅಥವಾ ನಿಮಗೆ ಯಾವುದರ ವಿಚಾರದಲ್ಲಿ ಬಹಳಷ್ಟು ಆಸಕ್ತಿ ಇದೆ ಅದನ್ನು ಹೊಂದಬೇಕಂತ ಬಯಸ್ತೀರ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರಬಲ್ಲದು ಯಾವಾಗ ನೀವೊಂದು ಸಂಸ್ಕಾರವನ್ನ ನಿಮ್ಮ ಜೀವನದಲ್ಲಿ ನೀವು ಬೆಳೆಸ್ಕೊಂಡಾಗ ಮಕ್ಕಳಿಗೂ ಆದರೂ ಅಷ್ಟೇನೆ ಮನೆಯಲ್ಲಿ ಸಂಸ್ಕಾರವನ್ನು ಕೊಡಬೇಕಾಗುತ್ತೆ ಈಗ ಅಲ್ಲಿ ಕೆಲವು ಮನೆಯಲ್ಲಿ ಏನಾಗುತ್ತೆ ತುಂಬ ಜನ ಗಂಡ ಹೆಂಡತಿ ವಿಪರೀತ ಜಗಳ ಮಾಡ್ತಾರೆ ಜಗಳ 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 ಯಾವ ಬೆಳಿಗ್ಗೆ ಎದ್ರೆ ಸಾಕು ಶುರುವಾಯಿತು ಅವ್ರ ಜಗಳ ಓಕೆನಾ ಬೆಳಿಗ್ಗೆ ಆಯಿತು ಮಧ್ಯಾಹ್ನ ಆಯಿತು ಇನ್ನು ಸಂಜೆ ಗಂಡ ಆಫೀಸಿಂದ ಬಂದ ನಂತರ ಮತ್ತೆ ಜಗಳ ಸ್ಟಾರ್ಟ್ ಆಯಿತು ಇದನ್ನೆಲ್ಲ ನೀವೇನು ಮಾಡ್ತೀರಾ ಮಕ್ಕಳ ಮುಂದೆ ಮಾಡ್ಕೊಳ್ತೀರ ಏನಾಗುತ್ತೆ ಮಕ್ಕಳಲ್ಲಿ ಸ ಏನು ಮಾಡ್ತಾರೆ ಸಂಸ್ಕಾರ ವಿಹೀನರಾಗಿ ಬಿಡ್ತಾರೆ ಯಾಕಂದರೆ ತಂದೆ ತಾಯಿನೇ ಸರಿ ಇಲ್ಲ ತಂದೆ ತಾಯಿನೇ ಜಗಳ ತಂದೆ ತಾಯಿನೇ ಯಾವಾಗ ನೋಡಿದ್ರು ಕೂಡ ಶಾಪ ಹಾಕ್ತಾ ಇರ್ತಾರೆ ಒಬ್ರಿಗೊಬ್ರು ಬೈತಾ ಇರ್ತಾರೆ ಸೊ ಮಕ್ಕಳ ಮನಸ್ಸಲ್ಲಿ ಇದೆಲ್ಲ ಅಚ್ಚೊತ್ತಿ ಹೋಗುತ್ತೆ ಏನಾಗುತ್ತೆ ಅವರು ಸಂಸ್ಕಾರ ವಿಹೀನರಾಗಿ ಬಿಡ್ತಾರೆ ಆನಂತರ ಅವ್ರು ಏನು ಮಾಡ್ತಾರೆ ಮನೆಯಲ್ಲಿ ಸಿಗದ ಪ್ರೀತಿಯನ್ನು ಹೊರಗಡೆ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆವಾಗ ನಿಮಗೆ ದೊಡ್ಡ ಮಟ್ಟಿಗೆ ಸಮಸ್ಯೆ ಕೂಡ ಕ್ರಿಯೇಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಉಂಟು ಓಕೆನಾ ಸೊ ಅದಕ್ಕೋಸ್ಕರ ಮಕ್ಕಳು ಸರಿ ಇರಬೇಕಾದ್ರೆ ಮೊದಲು ತಂದೆ ತಾಯಿ ಸರಿ ಇರಬೇಕಾಗುತ್ತೆ ತಂದೆ ತಾಯಿ ಆ ರೀತಿಯಾದ ಒಂದು ಬಿಹೇವಿಯರ್ ಅನ್ನು ಹೊಂದಬೇಕಾಗುತ್ತೆ ಮನೆಯಲ್ಲಿ ಮಕ್ಕಳ ಎದುರಿಗೆ ಯಾವುದೇ ಕಾರಣಕ್ಕೂ ಜಗಳ ಮಾಡ್ಕೊಳ್ಳುವಂಥದ್ದು ಒಬ್ರಿಗೊಬ್ರು ಬಯುವಂಥದ್ದು ದೂಷಣೆ ಮಾಡುವಂಥದ್ದು ಖಂಡಿತ ಇರಬಾರ್ದು ಅಂತ ಹೇಳ್ತೀನಿ ಇದ್ದಾಗ ಮಕ್ಕಳ ಸಂಸ್ಕಾರದಲ್ಲಿ ಕೊರತೆ ಉಂಟಾಗುತ್ತೆ ಅದು ಪ್ರಾಬ್ಲಮನ್ನು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ರಿಯೇಟ್ ಅನ್ನು ಮಾಡಿಯೇ ಮಾಡ್ತದೆ ಇನ್ನು ಕೆಲವೊಮ್ಮೆ ಸಣ್ಣ ಸಣ್ಣ ಮಕ್ಕಳಿರ್ತಾರೆ ಸಣ್ಣ ಮಕ್ಕಳು ಏನಾದರೂ ತಪ್ಪು ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಮಕ್ಕಳು ಬಿದ್ರು ಅಂತ ಇಟ್ಕೊಳ್ಳೋಣ ಆವಾಗ ನಾವೇನು ಮಾಡ್ತೇವೆ ನೆಲಕ್ಕೆ ಹೊಡಿತೇವೆ ರೈಟ್ ನೆಲಕ್ಕೆ ಹೊಡ್ದೆ ನೋಡಿ ನೆಲ ಸರಿ ಇಲ್ಲ ಅದಕ್ಕೆ ಅದಕ್ಕೆ ಹೊಡೆದೆ ಈಗ ನೀನು ಖುಷಿಯಾಗು ಆವಾಗ ಮಕ್ಕಳಲ್ಲಿ ಏನು ಸಂಸ್ಕಾರ ಬೆಳಿಲಿಕ್ಕೆ ಸ್ಟಾರ್ಟ್ ಆಗಿದೆ ಆ ಭೂತಾಯಿನೇ ಸರಿ ಇಲ್ಲ ನಾನು ಎಲ್ಲದೂ ಸರಿ ಅದೇ ತಪ್ಪು ಈ ರೀತಿಯ ಸಂಸ್ಕಾರವನ್ನು ಮಕ್ಕಳಿಗೆ ನೀವು ಕಳ್ಸಿಕೊಡ್ತೀರಾ ಸೊ ಇದು ಕೂಡ ನಿಮ್ಗೆ ಏನಾಗುತ್ತೆ ದೊಡ್ಡವರಾದಾಗ ಅದು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿ ಇರ್ತದೆ ಅಥವಾ ಆ ರೀತಿಯಾದ ಒಂದು ಇಂಪ್ಯಾಕ್ಟ್ ಅಲ್ಲಿ ಕ್ರಿಯೇಟ್ ಅಂತೂ ಆಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತೀನಿ ಎಂಟನೇ ಮನೆಯನ್ನು ಇಟ್ಕೊಳ್ಬೇಕಾದ್ರೆ ನಿಮ್ಮ ಸಂಸ್ಕಾರ ಬಹಳ ವಿಶೇಷ ರೀತಿಯಲ್ಲಿ ಅದು ಕೆಲಸ ಮಾಡಬೇಕಾಗುತ್ತೆ ಆ ರೀತಿ ಸಂಸ್ಕಾರವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಮಕ್ಕಳಿಗೆ ಸಂಸ್ಕಾರವನ್ನು ಆ ರೀತಿಯಾಗಿ ನೀವು ಕೊಡಬೇಕಾಗುತ್ತೆ ಆವಾಗ ಏನಾಗುತ್ತೆ ಏಯ್ತ್ ಹೌಸಿಂದ ಬರತಕ್ಕಂತಹ ಅಚಾನಕಾದ ಪೀಡೆಗಳೇನುಂಟು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಅದೇ ರೀತಿ ಕು ನಮ್ಮ ಲಗ್ನದವರು ಕೂಡ ಎಷ್ಟು ಸಂಸ್ಕಾರವನ್ನು ಲೈಫಲ್ಲಿ ಬೆಳೆಸ್ಕೊಳ್ತೀರಾ ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ತೀರಾ ಎಷ್ಟು ಜನರ ಕಷ್ಟವನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಆ ಎಷ್ಟು ಕಷ್ಟವನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸಂಸ್ಕಾರ ಕೂಡ ಅದೇ ರೀತಿ ಬೆಳೀತಾ ಹೋಗುತ್ತೆ ಆ ಸಂಸ್ಕಾರವನ್ನು ಎಷ್ಟು ನೀವು ಗಟ್ಟಿ ಮಾಡ್ಕೊಳ್ತೀರ ಸಂಸ್ಕಾರ ಅಂದರೆ ಬೇರು ಆ ಬೇರನ್ನು ಎಷ್ಟು ಗಟ್ಟಿ ಮಾಡ್ತೀರಾ ಅಷ್ಟು ನಿಮ್ಮ ಜೀವನ ಅದರ ಮೇಲಿಂದ ಆ ತಳಹದಿಯ ಮೇಲಿಂದ ನಿಮ್ಮ ಜೀವನ ಏನುಂಟು ಅದು ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಜೀವನದಲ್ಲಿ ಏನು ಅಚೀವ್ಮೆಂಟ್ ಮಾಡಬೇಕು ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆನಂತರ ನೋಡಿ ನಿಮ್ಮ ಪಾರ್ಟ್ನರ್ನ ಕುಟುಂಬದಲ್ಲಿ ಯಾರಾದರೂ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇರುವವರು ಇದ್ದೇ ಇರ್ತಾರೆ ರೈಟ್ ಎದೆಗೆ ಸಂಬಂಧಪಟ್ಟಂಥ ತೊಂದರೆಯನ್ನು ಅನುಭವಿಸುವವರು ಅಥವಾ ಹಾರ್ಟ್ ಅಟ್ಯಾಕ್ ಹಾರ್ಟ್ ಆಗಿ ತೀರಿಕೊಂಡವರು ಕೂಡ ಇರ್ಬೋದು ಅದು ವಿಷಯ ಬೇರೆ ಬಟ್ ಹಾರ್ಟ್ ಅಟ್ಯಾಕ್ ಆಗಿ ತೀರಿಕೊಂಡವರು ಇರ್ತಾರೆ ಆನಂತರ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇರುವವರು ನಿಮ್ಮ ಪಾರ್ಟ್ನರ್ ಕುಟುಂಬದಲ್ಲಿ ಅಂತೂ ಡೆಫಿನೆಟ್ ಆಗಿರ್ತಾರೆ ದಯವಿಟ್ಟು ಅವರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ ಅವರಿಗೆ ಟ್ರೀಟ್ಮೆಂಟ್ ಕೊರಿಸಿ ಅವ್ರ ಸೇವೆಯನ್ನು ಮಾಡಿ ಅವರಿಗೆಲ್ಲ ತಿಳಿ ಹೇಳಿ ನೀವು ಆವಾಗೇನಾಗುತ್ತೆ ನಿಮಗೆ ಎಂಟನೇ ಮನೆಯಿಂದ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗ್ತವೆ ನಿಮಗೆ ಬಹಳ ಸಮಸ್ಯೆ ಯಾವಾಗ ಕ್ರಿಯೇಟ್ ಆಗುತ್ತೆ ಕುಂಭರಾಶಿ ಲಗ್ನದವರಿಗೆ ಮನೆ ಮಾಡುವಂಥ ಸಂದರ್ಭದಲ್ಲಿ ಬಹಳಷ್ಟು ಡಿಸ್ಪ್ಯೂಟ್ ಕ್ರಿಯೇಟ್ ಆಗುತ್ತೆ ಕುಟುಂಬದವರ ಮುಖಾಂತರ ಎದುರಿಸ್ಬೇಕಾದೀತು ಕುಟುಂಬದವರ ಕೆಲವು ವಿರೋಧವನ್ನು ಎದುರಿಸಬೇಕಾದೀತು ಸಮಾಜದ ವಿರೋಧವನ್ನು ಎದುರಿಸಬೇಕು ಅಥವಾ ನಿಮ್ಮಲ್ಲಿನೇ ನಿಮ್ಮ ಒಡ ಹುಟ್ಟಿದವರ ವಿರೋಧವನ್ನು ಎದುರಿಸಬೇಕಾದೀತು ನೀವು ಯಾವಾಗ ಒಂದು ಮನೆಯನ್ನು ಮಾಡ್ತೀರಾ ಒಂದು ಜಾಗ ತಗೊಳ್ತೀರಾ ಆ ಮೂಮೆಂಟಲ್ಲಿ ನಿಮಗೆ ಬಹಳ ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಬರ್ತಾ ಉಂಟು ಇನ್ನು ಯಾವಾಗ ನೀವು ಬ್ಯಾಂಕಲ್ಲಿ ಲೋನ್ ಮಾಡ್ಲಿಕ್ಕೆ ಹೋಗ್ತೀರಾ ಆ ಮೂಮೆಂಟಲ್ಲಿ ಕೂಡ ಏನಾಗುತ್ತೆ ನಿಮಗೆ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಬಂದು ನಿಮ್ಮ ಲೋನ್ ಪ್ರಾಸೆಸ್ ಪ್ರಾಸೆಸ್ ಏನು ಉಂಟು ಅದು ಡಿಲೇ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಬರ್ತಾ ಹೋದ್ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಓಕೆನಾ ಸೊ ಇನ್ನೇನ್ ಮಾಡಬೇಕಾದಿತ್ತು ಅಥವಾ ಅದಕ್ಕೆ ಪರಿಹಾರ ಏನಿರ್ತದೆ ಖಂಡಿತ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡೋಣ ಹಲೋ ಹಲೋ ನಮಸ್ತೆ ನಮಸ್ತೆ ಹರೀಶ್ ಅಂತ ಹೇಳಿ ಮಂಗಳೂರಿಂದ ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ನಿಮ್ಮ ಹುಟ್ಟಿದ ದಿನಾಂಕ ಹನ್ನೆರಡು ಐದು ಎಪ್ಪತ್ತೆಂಟು ಹನ್ನೆರಡು ಐದು ಎಪ್ಪತ್ತೆಂಟು ಓಕೆ ಸಮಯ ಸಮಯ ಇಲ್ಲ ಅದು ಮುಂಚೆ ಇದ್ದಲ್ಲ ಅದು ಸರ್ ಮುಂಚೆ ಸಮಯ ಇರ್ಲಿಲ್ವಾ ಮುಂಚೆ ಏನು ಸಮಯ ಇತ್ತು ಅದಕ್ಕೆ ಅದಕ್ಕಿಂತ ಮುಂಚೆ ಕೂಡ ಸಮಯ ಇತ್ತಲ್ವಾ ಸಮಯ ಯಾವಾಗ ಇರ್ಲಿಲ್ಲ ಕರೆಕ್ಟ್ ಆಗಿ ನೋಡ್ಲಿಲ್ಲ ಅಂದ್ರೆ ಲೈಫಲ್ಲಿ ಸಕ್ಸಸ್ ಆಗ್ಲಿಲ್ಲ ಅಂತಾಯ್ತು ರೈಟ್ ಸಕ್ಸಸ್ ಆಗ್ಲಿಲ್ಲ ಇಷ್ಟವರೆ ಕೂಡ ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಕೊಡ್ತಾ ಇರ್ತದೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಕೊಡ್ತಾ ಇರ್ತದೆ ಆರೋಗ್ಯ ಸಮಸ್ಯೆ ಕೊಡ್ತಾ ಇರ್ತದೆ ಹೊಲಿಗೆ ಸರ್ ಏನ್ ಗೊತ್ತಾ ನೋಡಿ ಸರ್ ಸಮಯ ಉಂಟು ಮನೆಯಲ್ಲಿ ಬಟ್ ನೀವು ತರ್ಲಿಲ್ಲ ತಾನೇ ಹಾ ನೋಡಿ ನಿಮ್ಗೆ ಏನ್ ಗೊತ್ತಾ ಕೆಲ್ಸದಲ್ಲಿ ಸಕ್ಸಸ್ ಆಗುವಂತ ಯೋಗ ಇದೆ ಬಟ್ ಆಗಿಲ್ಲ ತಾನೇ ಇಲ್ಲ ಇಲ್ಲ ತಾನೇ ಆರೋಗ್ಯ ಸುಸ್ಥಿತಿಯಲ್ಲಿ ಇರುವಂತ ಯೋಗ ಉಂಟು ಆಗ್ಲಿಲ್ಲ ತಾನೇ ರಿಲೇಷನ್ಶಿಪ್ ಪ್ರಾಬ್ ರಿಲೇಷನ್ಶಿಪ್ ಕೂಡ ಚೆನ್ನಾಗಿ ಹೋಗುವಂತ ಯೋಗ ಉಂಟು ಆಗ್ಲಿಲ್ಲ ತಾನೇ ಅರ್ಥ ಆಯ್ತಾ ಯಾಕೆ ಆಗ್ಲಿಲ್ಲ ಯಾಕಂದ್ರೆ ನಮ್ಗೆ ಆ ಒಂದು ಕಾಮನ್ ಸೆನ್ಸ್ ನಾವು ಅದರಲ್ಲಿ ಹೇಗೆ ಮುಂದುವರಿಬೇಕಂತ ರೈಟ್ ಈಗ ಒಂದು ಒಂದು ಪ್ರಶ್ನೆ ಮಾಡಬೇಕಾದ್ರೆ ಆ ಕಂಪ್ಲೀಟ್ ಡೀಟೇಲ್ ಇಟ್ಕೊಂಡು ಪ್ರಶ್ನೆ ಮಾಡ್ಬೇಕಂತ ಉಂಟು ಬಟ್ ನೀವು ಡೀಟೇಲ್ ಇಟ್ಕೊಂಡಿಲ್ಲ ಅದ್ರ ಅರ್ಥ ಏನಂದ್ರೆ ಯಾವದೇ ಕೆಲಸವನ್ನು ಪೂರ್ತಿ ಮಾಡ್ಲಿಕ್ಕೆ ನಿಮ್ಮಿಂದಂತೂ ಆಗ್ತಾ ಇಲ್ಲ ಅರ್ಧ ಕೆಲಸ ಮಾಡಿ ಬಿಟ್ಟು ಬಿಡ್ತೀರಾ ಅಲ್ವಾ ಅಚೀವ್ಮೆಂಟ್ ಆಗುದಿಲ್ಲ ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಹರೀಶ್ ಅವ್ರ ಅರ್ಥ ಆಯ್ತಾ ನಿಮ್ಗೆ ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಅದನ್ನ ಮಾಡ್ಕೊಳ್ಳಿ ಸರ್ ಮತ್ತೆ ಯಾವ್ದಾದ್ರು ಕರೆ ಮಾಡುವಾಗ ಸಮಯವನ್ನು ಇಟ್ಟುಕೊಂಡು ಕರೆ ಮಾಡಿ ತುಂಬಾನೇ ಚೆನ್ನಾಗಿಲ್ಲಾಂದ್ರೆ ರಿಲೇಷನ್ಶಿಪ್ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಮ್ಯಾರೀಡ್ ಲೈಫ್ ತೊಂದರೆ ಆಗುತ್ತೆ ಸರ್ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಏನು ಗೊತ್ತಾ ಚಂದ್ರನ ಮಂತ್ರ ಓಕೆನಾ ಓಂ ಸೌಮ್ ಸೋಮಾಯ ನಮಃ ರೈಟ್ ಓಂ ಸೌಮ್ ಸೋಮಾಯ ನಮಃ ನಿಮಗೆ ಯೂಟ್ಯೂಬಲ್ಲಿ ಅಲ್ಲಿ ಸಿಗುತ್ತೆ ಅದು ಓಂ ಸೊ ಸೋಮಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಬೆಳಿಗ್ಗೆ ನೂರ ಎಂಟು ಬಾರಿ ಸಂಜೆ ಜಪ ಮಾಡಿ ಆ ನಂತರ ನೀವು ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಹಾಲನ್ನು ಹಾಕಿಕೊಂಡು ಕಚ್ಚಾ ಹಾಲು ಬಿಸಿ ಮಾಡಿದ ಹಾಲನ್ನು ನೀರಿಗೆ ಹಾಕ್ಕೊಂಡು ಅದರ ಮುಖಾಂತರ ಸ್ನಾನ ಮಾಡಿ ಕಂಟಿನ್ಯೂ ಆಗಿ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ನಿಮ್ಮ ಜಾತಕದಲ್ಲಿ ಚಂದ್ರ ಕೆಟ್ಟೋಗಿರ್ತಾನೆ ಮತ್ತೆ ಬುಧ ಕೆಟ್ಟೋಗಿರ್ತಾನೆ ಆ ಚಂದ್ರ ಮತ್ತೆ ಬುಧ ಚೆನ್ನಾಗಿರ್ತಾರೆ ಯಾವುದೇ ಸಮಸ್ಯೆ ಎಲ್ಲ ಮುಂದೆ ಹೋಗಿ ಏನಾಗುತ್ತೆ ಒಂದು ಅಚೀವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಒಳ್ಳೆ ಲೈಫನ್ನು ಅನುಭವಿಸ್ತಾರೆ ಅಂದ್ರೆ ಇಂಡಿಕೇಶನ್ ಇದೆ ಯಾರ ಜೊತೆ ಮಾತಾಡುವಾಗ ದಯವಿಟ್ಟು ಪರಿಪೂರ್ಣ ರೀತಿಯಲ್ಲಿ ಮಾತಾಡಿ ಒಳ್ಳೆ ರೀತಿಯಲ್ಲಿ ಮಾತಾಡಿ ಕಮ್ಯುನಿಕೇಶನ್ ಸ್ಕಿಲ್ ಬೆಳೆಸ್ಕೊಳ್ಳಿ ಹರೀಶ್ ಅವರೇ ಇದರ ಮುಖಾಂತ ಒಂದು ಒಳ್ಳೆ ಜೀವನವನ್ನು ಪಡೆಯುವಂತ ಎಲ್ಲಾ ಯೋಗ ಭಾಗ್ಯ ನಿಮ್ಮಲ್ಲಿದೆ ಒಳ್ಳೇದಾಗ್ಲಿ ಸರ್ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟ್ ಬಂದ ಮೇಲೆ ಅಥವಾ ಕುಂಭಲಾ ಕುಂಭರಾಶಿ ಕುಂಭಲಗ್ನದವ್ರಿಗೆ ಏನಾಗುತ್ತೆ ಕುಂಭರಾಶಿ ಲಗ್ನಕ್ಕೆ ಅದು ಎಂಟನೇ ಮನೆ ಏಯ್ತ್ ಹೌಸ್ ಏಯ್ತ್ ಹೌಸಲ್ಲಿ ಕನ್ಯಾರಾಶಿಯಲ್ಲೂ ಪ್ರಾಬ್ಲಮ್ ಅಂತ ಆಗಿದೆ ಇಷ್ಟಂತೂ ಹೇಳಿದೆ ನಿಮಗೆ ಓಕೆನಾ ಹಾಗಾದರೆ ನೀವೇನು ಮಾಡಬೇಕು ಒಂದೇದಾಗಿ ನಿಮ್ಮ ಪಾರ್ಟ್ನರ್ನ ಕುಟುಂಬ ಯಾರಿದ್ದಾರೆ ರೈಟ್ ನಿಮ್ಮ ಪಾರ್ಟ್ನರ್ನ ಕುಟುಂಬ ದಯವಿಟ್ಟು ಅವ್ರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ನೀವು ಮಾತಾಡಿ ಅಲ್ಲಿ ಯಾರಾದರೂ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದವರಿದ್ದಾರೆ ಅಂತರ ಡಿಹೈಡ್ರೇಷನ್ನ ಪ್ರಾಬ್ಲಮ್ ಇಂದ ಬಳಲವರು ಇರ್ತಾರೆ ಆನಂತರ ಅಲ್ಲಿ ಬ್ರೀದಿಂಗ್ ಪ್ರಾಬ್ಲಮನ್ನು ಅನುಭವಿಸೋರು ಇರ್ತಾರೆ ಮೇ ಬಿ ರೈಟಾ ಸೊ ಅಂಥವ್ರಿಗೆಲ್ಲ ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ ಇನ್ನೂ ಯಾರು ಇರ್ತಾರೆ ಅಲ್ಲಿ ಭೂಮಿ ವಿಚಾರ ಸಮಸ್ಯೆ ಅನುಭವಿಸೋರು ನಿಮ್ಮ ಪಾರ್ಟ್ನರ್ನ ಕುಟುಂಬದಲ್ಲಿರ್ತಾರೆ ಅವರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ ಅದು ದುಡ್ಡಿನಲ್ಲಿ ಮಾಡ್ತೀರಾ ತನು ಮನ ಧನ ಸಹಾಯ ಬೇಕಾದರೂ ಮಾಡಿ ಅದು ನಿಮಗೆ ಒಳ್ಳೆ ಅಚೀವ್ಮೆಂಟ್ ಅನ್ನು ಕ್ರಿಯೇಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಉಂಟು ಆನಂತರ ನಿಮ್ಮ ಒಡ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ನೋಡಿ ಒಂದು ನೆನ್ಪಿಟ್ಟು ಏನು ಗೊತ್ತಾ ನಿಮಗೆ ಯಾವುದೇ ಕೆಲಸ ಆರಂಭ ಮಾಡಬೇಕಾದ್ರೂ ಕೂಡ ನಿಮ್ಮ ಒಡ ಹುಟ್ಟಿದವರ ಬ್ಲೆಸ್ಸಿಂಗ್ಸ್ ಬೇಕಾಯ್ತಾ ನಿಮ್ಮ ಒಡ ಹುಟ್ಟಿದವರು ಬ್ಲೆಸ್ಸಿಂಗ್ಸ್ ಇಲ್ಲ ಅಂದರೆ ನೀವು ಯಾವುದೇ ಕೆಲಸನ ಆರಂಭ ಮಾಡಲಿಕ್ಕೆ ನಿಮ್ಮಿಂದಂತೂ ಆಗೋಲ್ಲ ಇದು ಯಾವತ್ತೂ ಇಟ್ಕೊಳ್ಳಿ ಸರ್ ನನಗೆ ಒಡ ಹುಟ್ಟಿದವರು ಇಲ್ಲ ನಿಮ್ಮ ಸರೌಂಡಿಂಗ್ಸ್ ಬರುತ್ತೆ ರೈಟ್ ಆನಂತರ ನಿಮ್ಮ ಪೇಪರ್ ವರ್ಕ್ ಬರುತ್ತೆ ಸೊ ಅದೆಲ್ಲ ಪರ್ಫೆಕ್ಟ್ ಆಗಿರಬೇಕು ಆವಾಗೇನಾಗುತ್ತೆ ನಿಮ್ಮ ಯಾವುದೇ ಹೊಸ ಕೆಲಸ ಕಾರ್ಯಗಳು ಆರಂಭ ಆಗ್ತವೆ ಇಲ್ಲಾಂದರೆ ನಿಮ್ಮ ಹೊಸ ಕೆಲಸ ಕಾರ್ಯಗಳಿಗೇನೆ ಅಡ್ಡಿ ಉಂಟಾಗಿರುತ್ತೆ ಇತ್ತು ಇದನ್ನು ಯಾವತ್ತು ಬರೆದಿಟ್ಕೊಂಡಿಡಿ ಅಂತ ಹೇಳ್ತೇನೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಕುಂಭರಾಶಿ ಕುಂಭಲಗ್ನದ್ರೆ ಇಲ್ಲಾಂದರೆ ಏನಾಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಡಿಸ್ಪ್ಯೂಟ್ ಏನು ಮಾಡೋಕ್ಕಾಗಲ್ಲ ಆವಾಗ ನೀವೊಂದು ಹೊಸ ಕೆಲಸಕ್ಕೆ ಆರಂಭ ಮಾಡಲಿಕ್ಕೆ ನೋಡಿ ಹೊಸ ಕೆಲಸಕ್ಕೆ ನೀವು ಮುನ್ನಡಿಡಿ ನೋಡಿ ಎಷ್ಟು ಪೀಡೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟು ತೊಂದರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದು ಕೂಡ ಮುಂದುವರಿತಲ್ಲ ಸರ್ ಏನು ಮಾಡಬೇಕು ಗೊತ್ತಾಗಲ್ಲ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಡಾಕ್ಯುಮೆಂಟ್ರಿ ಪ್ರಾಬ್ಲಮ್ ಅಲ್ಲಿ ಯಾರು ಕೆಲಸನೇ ಮಾಡಿಕೊಡ್ತಾಯಿಲ್ಲ ಸರ್ಕಾರದಿಂದ ಪ್ರಾಬ್ಲಮ್ ಇಂಥದ್ದೆಲ್ಲ ಸಮಸ್ಯೆಗಳು ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಬರುವಂಥ ಎಲ್ಲ ಸಾಧನೆಗಳು ಜಾತಕದಲ್ಲಿ ಒಂದು ವೇಳೆ ಎಂಟನೇ ಮನೆಯನ್ನು ನಾನು ಹೇಳಿದ ರೀತಿಯಲ್ಲಿ ಕ್ಲೆನ್ಸಿಂಗ್ ಮಾಡಿ ಇಟ್ಕೊಂಡ್ರಿ ಅಂದಾಗ ಏನಾಗುತ್ತೆ ನಿಮ್ಗೆ ಅದರಲ್ಲಿ ಏನು ಸಮಸ್ಯೆ ಬರಬೇಕು ಮೇ ಬಿ ಬರಲ್ಲ ಅದರ ಜೊತೆಗೆ ನಿಮ್ಮ ಒಂದು ಒಡ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ನೀವು ಮೇಂಟೈನ್ ಮಾಡಿದಾಗ ನಿಮ್ಮ ಸರೌಂಡಿಂಗ್ಸ್ ಅದು ಅಕ್ಕಪಕ್ಕದ ಮನೆಯವರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ನೀವು ಮೇಂಟೈನ್ ಮಾಡಿದಾಗ ಏನಾಗುತ್ತೆ ಒಳ್ಳೆಯ ಒಂದು ಜೀವನವನ್ನು ಪಡೆಯುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗದೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಆಗ್ತವೆ ಓಕೆನಾ ಹಾಗಾದರೆ ಗೊತ್ತಾಯಿತು ಕುಂಭರಾಶಿ ಕುಂಭಲಗ್ನದವರಿಗೆ ಎಂಟನೇ ಮನೆಗೆ ಸಂಬಂಧಪಟ್ಟಂತೆ ಏನಂತ ಮಾಡಬೇಕು ಇಷ್ಟಂತೂ ಮಾಡಿಪಾ ಪರವಾಗಿಲ್ಲ ಒಳ್ಳೆ ರಿಸಲ್ಟ್ ಬರುತ್ತೆ ಇನ್ನು ನಿಮಗೆ ಅನಾಥಾಶ್ರಮಕ್ಕಾಗಿ ದಾನ ಮಾಡಬೇಕು ದಯವಿಟ್ಟು ಅದನ್ನು ಮಾಡಿ ಅಂತ ಹೇಳ್ತೇನೆ ಆನಂತರ ನೀವು ಹೆಸರು ಕಾಳನ್ನು ರಾತ್ರಿ ಹೊತ್ತು ನೀರಲ್ಲಿ ಹಾಕಿಟ್ಟು ಅದನ್ನು ಹಕ್ಕಿಗಳಿ ಹಾಕ್ತೀರ ಅದನ್ನು ಹಾಕಿ ಅಂತ ಹೇಳ್ತೇನೆ ಇದರ ಮುಖಾಂತರ ಕೂಡ ಒಂದು ಒಳ್ಳೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಏನೋ ನಿಮ್ಮ ಬಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಹಾಗೆ ಕುಂಭರಾಶಿ ಕುಂಭಲಗ್ನದ್ದು ಎಲ್ಲಿ ಪ್ರಾಬ್ಲಮ್ ಬರುತ್ತೆ ಗೊತ್ತಾಯಿತು ಓಕೆನಾ ಈಗ ನೋಡಿ ಇದೊಂದು ನಾರ್ಮಲ್ ಆಗಿ ಹೇಳಿರುವಂಥದ್ದು ಎಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಗುದು ಬಟ್ ಬಾಕಿ ವಿಚಾರಗಳು ಜಾತಕದಲ್ಲಿ ಕಂಡು ಬರ್ತಾ ಇರ್ತದೆ ಅದು ವಿಷಯ ಬೇರೆ ಬಟ್ ನಾವು ಇದರಲ್ಲಿ ಈಗ ಸ್ಟಿಕ್ ಆನ್ ಆಗಿರೋಣ ಇದರಲ್ಲಿ ನಾನು ಹೇಳಿದಂತಹ ಕೆಲವು ರೆಮಿಡೀಸ್ ಅನ್ನು ನೀವು ಮಾಡಿ ನೋಡಿ ಅಂತ ಹೇಳ್ತೇನೆ ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಬಗ್ಗೆ ಕ್ರಿಯೇಟ್ ಆಗಿದೆ ಗೊತ್ತಾಯಿತು ನೆಕ್ಸ್ಟ್ ಬಂದ ಮೇಡಮ್ ನಮ್ಮ ಮೀನರಾಶಿ ಮೀನಲಗ್ನ ಓಕೆನಾ ಇದರ ನಂತರ ವಾಸ್ತು ಬಗ್ಗೆ ಮಾತಾಡೋಣ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಓಕೆ ಮೀನರಾಶಿ ಮೀನ ಲಗ್ನದವರಿಗೆ ಸೆವೆಂತ್ ಹೌಸಲ್ಲಿ ಕನ್ಯಾ ರಾಶಿ ರೈಟಾ ಎಲ್ಲಿರ್ತದೆ ಮ್ಯಾರೇಜ್ ಲೈಫಲ್ಲಿ ಓಕೆನಾ ಅದಕ್ಕೇ ಮೀನಲಗ್ನ ಮೀನರಾಶಿಯವರಿಗೆ ಮ್ಯಾರಿಡ್ ಲೈಫ್ ಅಷ್ಟು ಸುಲಭ ಅಲ್ಲ ಅಂತೊಂಡು ಅದನ್ನು ಅಷ್ಟು ಸುಲಭ ಅಲ್ಲ ಯಾವತ್ತಿದ್ರೂ ಕೂಡ ಡಿಸ್ಪ್ಯೂಟ್ ಉಂಟಾಗಿರ್ತದೆ ಏನಾಗುತ್ತೆ ಅಂದರೆ ನಿಮಗೆ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಒಂದು ವೇಳೆ ಮ್ಯಾರಿಡ್ ಲೈಫ್ ಚೆನ್ನಾಗಿದ್ದರೆ ನಿಮ್ಮ ಪಾರ್ಟ್ನರ್ಗೆ ಅನಾರೋಗ್ಯ ಅಂತ ಆಯಿತು ಓಕೆ ನಿಮ್ಮ ಪಾರ್ಟ್ನರ್ಗೆ ಅನಾರೋಗ್ಯ ಬರ್ಬೋದು ಸಮಸ್ಯೆಗಳೇನು ಇಲ್ಲ ಅಂದರೆ ನಿಮಗೆ ಡಿಸ್ಪ್ಯೂಟ್ ಆಗುವಂತಹ ಎಲ್ಲ ಸಾಧ್ಯ ಜಾತೆಯಲ್ಲಿ ಕಂಡುಬರ್ತದೆ ಯಾಕಂದರೆ ಸೆವೆಂಥೌಸ್ನ ರಾಶಿ ಯಾವುದು ತುಲಾರಾಶಿ ಅದು ಏಟ್ ಎಂಟನೇ ಮನೆಯಲ್ಲಿ ಉಂಟು ಪೀಡೆ ಕೊಡುವ ಭಾವದಲ್ಲಿದೆ ಓಕೆನಾ ಆನಂದ ಸೆವೆನ್ ತೌಸಂಡಲ್ಲಿ ಡಿಸ್ಪ್ಯೂಟ್ ಉಂಟು ಮಾಡುವ ರಾಶಿ ಇದೆ ಹಾಗಾದರೆ ನಮ್ಮ ಮೀನರಾಶಿ ಮೀನ ಲಗ್ನದವರಿಗೆ ಬಹಳಷ್ಟು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಖಂಡಿತವಾಗಿ ಅವರಿಗೆ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟದ ವಿಚಾರಗಳು ವಿದೇಶ ಆಗಮನದ ವಿಚಾರಗಳು ಆನಂತರ ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ವಿಚಾರಗಳು ಡೈಲಿ ಸೋರ್ಸ್ ಆಫ್ ಇನ್ಕಮಲ್ಲಿ ಅವರಿಗೆ ಸಮಸ್ಯೆ ಆಗುವಂತಹ ಎಲ್ಲ ಸಾಧ್ಯಗಳು ಕಂಡು ಅದರ ಜೊತೆಗೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ನ ಅನುಭವಿಸುವಂಥ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಬರ್ತಾ ಇದೆ ಸೊ ಇದನ್ನು ಅರ್ಥ ಮಾಡ್ಕೊಂಡು ನೋಡಿ ನಿಮ್ಗೆ ಏನಾಗುತ್ತೆ ಗೊತ್ತಾ ಸಪ್ತಮ ಸ್ಥಾನದಲ್ಲಿ ಏನಿದೆ ಸಪ್ತಮ ಕನ್ಯಾರಾಶಿ ಕನ್ಯಾರಾಶಿಗೆ ಶುಕ್ರನಿಂದ ನೀಚ ಫಲ ಆನಂತರ ಬುಧನಿಂದ ಉಚ್ಚಫಲ ಓಕೆನಾ ಶುಕ್ರನಿಂದ ನೀಚ ಫಲ ಬುಧನಿಂದ ಉಚ್ಚಫಲ ಅಥವಾ ಇದನ್ನು ಅರ್ಥ ಮಾಡಿಕೊಡ್ತೀವಿ ಶುಕ್ರನಿಂದ ನೀಚ ಫಲ ಅಂದಾಗ ಏನಾಯಿತು ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವ್ರಿಗೆ ನಿಮ್ಮ ಲಗ್ಸುರಿ ದುಡ್ಡು ಗಿಡ್ಡು ಅದನ್ನು ಅವರು ಅಷ್ಟು ಬಯಸೋದು ಅವ್ರೇನು ಬಯಸ್ತಾರೆ ನಿಮ್ಮ ಲೆಕ್ಕಾಚಾರ ಎಲ್ಲಿ ಹಣ ಖರ್ಚು ಮಾಡಿದ್ರಿ ಯಾರಿಗೆ ಹಣವನ್ನು ಕೊಟ್ಟ್ರಿ ಎಷ್ಟು ಉಳಿಸಿದ್ರಿ ಏನು ಲೆಕ್ಕಾಚಾರ ಇದೆ ಏನು ಡೆಬಿಟ್ ಇದೆ ಏನು ಕ್ರೆಡಿಟ್ ಇದೆ ಇದೆಲ್ಲವನ್ನು ಅಕೌಂಟ್ಸನ್ನು ನೀವು ತೋರಿಸಬೇಕಾದ ಇದು ನಿಮ್ಮ ಪಾರ್ಟ್ನರಿಗೆ ಯಾವಾಗ ಏನಾಗುತ್ತೆ ನಿಮ್ಮ ಮ್ಯಾರಿಡ್ ಲೈಫ್ ಅನ್ನೋದು ಬ್ಯಾಲೆನ್ಸ್ ಆಗ್ಬೋದು ಅನ್ಯಥಾ ಬ್ಯಾಲೆನ್ಸ್ ಆಗಬೇಕು ಅಷ್ಟು ಸುಲಭದಲ್ಲಂತೂ ಬಿಡುವುದಿಲ್ಲ ಅಂತ ಹೇಳ್ತೇನೆ ಇದು ವಿಚಾರ ಇನ್ನೊಂದು ಯಾವುದ್ರಲ್ಲಿ ನಿಮಗೆ ಪ್ರಾಬ್ಲಮ್ ಡಿಸ್ಪ್ಯೂಟ್ ಆಗುತ್ತೆ ಮಕ್ಕಳ ವಿಚಾರನ ಇಟ್ಕೊಂಡು ಡಿಸ್ಪ್ಯೂಟ್ ಆಗುತ್ತೆ ಮಕ್ಕಳು ಮಕ್ಕಳ ವಿಚಾರನ ಇಟ್ಕೊಂಡು ಡಿಸ್ಪ್ಯೂಟ್ ಆಗುತ್ತೆ ಕೆಲವೊಂದು ಬಾರಿ ನಿಮ್ಮ ಎಜುಕೇಶನ್ ಇಟ್ಕೊಂಡು ಡಿಸ್ಪ್ಯೂಟ್ ಆಗುತ್ತೆ ಕೆಲವೊಂದು ಬಾರಿ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅಲ್ಲಿ ಇಟ್ಕೊಂಡು ಕೂಡ ಅಲ್ಲಿ ಡಿಸ್ಪ್ಯೂಟ್ ಆಗುತ್ತೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನಾನು ಸ್ಟಡಿ ಮಾಡಿದ ಪ್ರಕಾರ ಮಕರ ಸಾರಿ ಮೀನರಾಶಿ ಮೀನ ಲಗ್ನದವರಿಗೆ ಎರಡು ಮದುವೆ ಮೂರು ಮದುವೆ ಆದವರನ್ನು ನಾನು ಕಂಡಿದ್ದೇನೆ ಕೆಲವರೆಲ್ಲ ಡಿಸ್ಪ್ಯೂಟಲ್ಲೇ ಇದ್ದಾರೆ ಇನ್ನು ಕೂಡ ಇನ್ನು ಕೂಡ ಕೋರ್ಟ್ ಕಚೇರಿ ಅಲಿತಾ ಇದ್ದಾರೆ ಇನ್ನು ಕೂಡ ಸಮಸ್ಯೆ ಅಲ್ಲಿದ್ದಾರೆ ಈ ಪರಿಸ್ಥಿತಿ ಉಂಟು ಕೆಲವರಿಗೆಲ್ಲ ಚೆನ್ನಾಗಿರುತ್ತೆ ಆದರೆ ಕೂಡ ಅವರ ಪಾರ್ಟ್ನರ್ಗೆ ಅನಾರೋಗ್ಯದ ಸಮಸ್ಯೆ ಕಾಡಿರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸಪ್ತಮದಲ್ಲಿ ಕನ್ಯಾರಾಶಿ ಹಾಗಾದರೆ ನೀವೇನು ಮಾಡಬೇಕು ನಿಮ್ಮ ಪಾರ್ಟ್ನರ್ನ ಇಚ್ಛೆಗಳನ್ನು ಪೂರೈಸಬೇಕು ಅವರ ಸೇವೆ ಮಾಡಬೇಕು ಎಲ್ಲ ಲೆಕ್ಕಾಚಾರಗಳನ್ನು ಅವ್ರ ಜೊತೆ ಶೇರ್ ಮಾಡಬೇಕು ಅಲ್ವಾ ನಿಮ್ಮ ಬಿಸ್ನೆಸ್ಸಲ್ಲಿ ಏನು ಲೆಕ್ಕಾಚಾರ ಆಯಿತು ಕೆಲಸದಲ್ಲಿ ಏನು ಲೆಕ್ಕಾಚಾರ ಆಯಿತು ಯಾರು ಏನು ಮಾತಾಡಿದರು ಎಷ್ಟು ಖರ್ಚಾಯಿತು ಈ ಖರ್ಚು ವೆಚ್ಚಗಳ ಲೆಕ್ಕ ಎಲ್ಲ ರೀತಿಯಲ್ಲಿ ಕೂಡ ಆಡಿಟ್ ಮಾಡುವಂಥದ್ದು ರೈಟ್ ಈ ಖರ್ಚು ವೆಚ್ಚಗಳ ಲೆಕ್ಕ ಇದೆಲ್ಲವನ್ನು ಕೂಡ ನೀವು ನಿಮ್ಮ ಪಾಟ್ನರ್ ಪಾರ್ಟ್ನರ್ ಜೊತೆಗೆ ಶೇರ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಆನಂತರ ಪಾರ್ಟ್ನರನ್ನು ಯಾವತ್ತಿದ್ರೂ ಕೂಡ ಹೊಗಳ್ತಾ ಇರಬೇಕು ನೀವು ಯಾವುದೇ ಕಾರಣಕ್ಕೆ ಅವ್ರಲ್ಲಿ ನ್ಯೂನ್ಯತೆಯನ್ನು ಹುಡುಕಬಾರ್ದು ಯಾಕಂದರೆ ರಾಶಿ ಏನುಂಟು ಕನ್ಯಾ ರಾಶಿ ಬಹಳ ವಿಶೇಷವಾಗಿ ಆಡಿಟ್ ಮಾಡುವಂಥದ್ದು ಅಲ್ವಾ ಚಾಯ್ಸಸ್ ಅದು ಏನಿದ್ರು ಕೂಡ ಸಪ್ತಮದ ಭಾವನೂ ಚಾಯ್ಸಸ್ ರಾಶಿನೂ ಚಾಯ್ ಚಾಯ್ಸಸ್ ಅಂದರೆ ನೀವೇನು ಪಿಕ್ ಮಾಡ್ತೀರಾ ಅದನ್ನು ರಾಶಿ ತೋರಿಸುವ ಹಾಗಾದ್ರೆ ನೀವು ನಿಮ್ಮ ಪಾರ್ಟ್ನರಲ್ಲಿ ಯಾವಾಗಲೂ ಕೂಡ ಅವಗುಣಗಳನ್ನೇ ಪಿಕ್ ಮಾಡಲಿಕ್ಕೆ ನೋಡಿದಾಗ ಏನಾಗುತ್ತೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗದೆ ನಿಮ್ಮ ನಾನು ಎಷ್ಟು ಚೆನ್ನಾಗಿದ್ದೇನೆ ನಾನು ಯಾವ ರೀತಿ ನಿಮಗೆ ಸಹಾಯ ಮಾಡ್ತೇನೆ ನಿಮ್ಮ ಜೊತೆ ಹೇಗೆ ಹೊಂದಿಕೊಂಡು ಹೋಗ್ತಾ ಇದ್ದೇನೆ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೇನೆ ಎಲ್ಲವೂ ಕೂಡ ಸರಿಯಾಗಿ ಬಟ್ ನಿಮಗೆ ಯಾವುದು ಕಾಣುವುದು ಇಲ್ಲ ಅವಗುಣಗಳನ್ನು ಹುಡುಕಿ ನನ್ನ ನಾನು ಬ್ಲೇಮ್ ಮಾಡ್ತೀರ ಅಂದಾಗ ಏನಾಗುತ್ತೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಡಿಸ್ಪ್ಯೂಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರುತ್ತೆ ಸೊ ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣ ಕೂಡ ಅವರನ್ನು ಅವಹೇಳನ ಮಾಡಬೇಡಿ ಅವಹೇಳನಿಗೆ ಒಳಪಡಿಸಬೇಡಿ ಅದರ ಜೊತೆಗೆ ಎಲ್ಲ ಲೆಕ್ಕಾಚಾರಗಳು ನಿಮ್ಮ ನಿಮ್ಮ ಪಾರ್ಟ್ನರ್ಗೆ ತೋರಿಸಿ ಪಾರ್ಟ್ನರ್ ಜೊತೆಗೆ ನಿಮ್ಮ ಲೆಕ್ಕಾಚಾರಗಳು ಶೇರ್ ಮಾಡ್ಕೊಳ್ಳಿ ಅದರ ಜೊತೆಗೆ ನೀವೇನು ಮಾಡಬೇಕು ಅವರ ಸೇವೆಯನ್ನು ಮಾಡಬೇಕು ಅವ್ರಿಗೇನು ಇಚ್ಛೆ ಉಂಟು ಅದನ್ನು ಪೂರೈಸಲಿಕ್ಕೆ ನೀವು ಪ್ರಯತ್ನ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕಾಗುತ್ತೆ ಆವಾಗ ಹೋಗಿ ಮೀನರಾಶಿ ಮೀನ ಲಗ್ನದವರ ಮ್ಯಾರಿಡ್ ಲೈಫ್ ಏನು ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದಂತೂ ನೆನಪಿಟ್ಕೊಳ್ಳಿ ಮೀನರಾಶಿ ಮೀನಾಲಗ ನೋಡಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮ್ಯಾರೇಜ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿ ಇದೆ ಎಲ್ಲ ಸರಿ ಉಂಟು ಅಂತಾದಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಒಳಗಡೆನೆ ನಿಮಗೆ ಮ್ಯಾರೇಜ್ ಆಗುತ್ತೆ ಅದರಲ್ಲೂ ಕೂಡ ಇಪ್ಪತ್ತ ಎರಡನೇ ವಯಸ್ಸು ಇಪ್ಪತ್ ಇಪ್ಪತ್ತೆರಡನೇ ವಯಸ್ಸು ಆನಂತರ ಏಳನೇ ವಯಸ್ಸು ಇಪ್ಪತ್ತೆಂಟನೇ ವಯಸ್ಸಲ್ಲಿ ಮದುವೆ ಆಗುವಂಥ ಎಲ್ಲ ಸಾಧ್ಯಗಳು ಜಾತಕದಲ್ಲಿ ಉಂಟು ಸೊ ನೀವು ಆಗ್ಬೋದು ನಾನು ಬೇಡ ಅಂತ ಹೇಳಿ ಬಟ್ ಯಾವುದೇ ಕಾರಣ ಕೂಡ ಅವಸರದ ನಿರ್ಣಯಗಳು ಒಳ್ಳೆಯ ಒಳ್ಳೆಯ ಲಕ್ಷಣ ಅಲ್ಲ ನೀವು ಆದಷ್ಟು ಯೋಚನೆ ಮಾಡಿ ಮದುವೆ ಮಾಡಬೇಕು ಯೋಚನೆ ಮಾಡಿ ಮದುವೆ ಆಗಬೇಕಂದ್ರೆ ಒಂದು ಇಂಡಿಕೇಶನ್ದೇ ಬಹಳ ಯೋಚನೆ ಮಾಡಿ ಮದುವೆ ಆದರೆ ಏನಾಗುತ್ತೆ ಈ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಸ್ಟೇಜ್ಗೆ ಬರುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಇದೆ ಆನಂತರ ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವೇನು ಡಿನ್ನರ್ಗೆ ಹೋಗ್ತೀರಾ ಅಥವಾ ನೀವು ಟ್ರಾವೆಲಿಂಗ್ ಮಾಡಲಿಕ್ಕೆ ಹೋಗ್ತೀರಾ ಅಥವಾ ತಿರುಗಾಡಿ ಆವಾಗ ಕೂಡ ಜಗಳ ಆಗುತ್ತೆ ಎಲ್ಲೆಲ್ಲ ಹೋಗ್ತೀರ ಅಲ್ಲಿ ಜಗಳ ಮಾಡ್ಕೊಂಡೇ ಬರ್ತೀರಾ ತೋ ಈ ಪರಿಸ್ಥಿತಿ ಜಾತಕ ಇರುವಂಥದ್ದು ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ನೀವೇನು ಮಾಡಬೇಕು ನಾನು ಹೇಳಿದ ರೆಮಿಡಿಸ್ ಏನಿದೆ ರೆಮಿಡೀಸ್ ಏನೂ ಇಲ್ಲ ಇದಕ್ಕೆ ಬರೇ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಲೆಕ್ಕಾಚಾರಗಳನ್ನು ತೋರಿಸಿ ಅವರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಅವರ ಸೇವೆಯನ್ನು ಮಾಡಿ ಅವರ ಇಚ್ಛೆಗಳನ್ನು ಪೂರೈಸಿ ಅದರ ಜೊತೆಗೆ ಅವರಲ್ಲಿ ಏನು ಅವಗುಣಗಳುಂಟು ಅದನ್ನು ನೋಡುವುದಕ್ಕಿಂತಲೂ ಹೆಚ್ಚಾಗಿ ಅವರಲ್ಲಿರುವ ಒಳ್ಳೆ ಗುಣಗಳನ್ನು ನೋಡಿ ಅವರನ್ನು ಪ್ರಶಂಸಿಸಿ ಅಂತ ಹೇಳ್ತೇನೆ ಅವರಿಗೆ ಆದಷ್ಟು ಅವರನ್ನು ಅವರಿಗೆ ಹೊಗಳಿಕೆಯನ್ನು ಕೊಡಿ ಅಂತ ಹೇಳ್ತೇನೆ ಆ ಮೂಮೆಂಟ್ ಅಲ್ಲಿ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಬರ್ತಕ್ಕಂತಹ ಡಿಸ್ಪ್ಯೂಟ್ ಆಗಬೇಕಾದಂತಹ ಎಲ್ಲ ಸಮಸ್ಯೆಗಳು ದೂರ ಆಗ್ತವೆ ಕೆಲವರಿಗೆಲ್ಲ ಇರ್ತದಲ್ವಾ ಅದು ಆಗುವುದೇ ಇಲ್ಲ ಅದು ಮುಂದೇನೇ ಹೋಗುದಿಲ್ಲ ಅದು ಹಾಗೆ ಹೀಗೆ ಅಂದಾಗ ಏನ್ ಮಾಡಿ ಡಿವೋರ್ಸ್ ಕೊಟ್ಟು ಸೀದಾ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಅಷ್ಟೇ ಅವ್ರದ್ದು ಬೇರೆ ಏನು ಕೂಡ ಮಾಡೋ ಹಾಗೆ ಇಲ್ಲ ಅಂತ ಒಂದು ಇಂಡಿಕೇಶನ್ ಇರ್ತದೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದ್ರ ಜೊತೆಗೆ ಏನಾಗುತ್ತೆ ನೀವು ಯಾವುದೋ ಒಂದು ಪ್ರೀತಿ ಪ್ರೇಮ ಅಂತ ಹೋದ್ರೆ ಈಗ ರಿಲೇಶನ್ಶಿಪ್ ಮಾಡಿದ್ರೆ ಅದು ಕೂಡ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ಅಲ್ಲಿ ಕೂಡ ನಿಮಗೆ ಡಿಸ್ಪ್ಯೂಟ್ ಅನ್ನು ಉಂಟು ಮಾಡುವಂಥ ಎಲ್ಲ ಸಾಧ್ಯತೆಗಳು ನೀವು ನೋಡಿ ನೀವು ಪ್ರೀತಿ ಪ್ರೇಮ ಮಾಡಿದ್ರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು ಇಮೋಷ್ನಾಗಿ ಕನೆಕ್ಟ್ ಆಗ್ತೀರಾ ಕನೆಕ್ಟ್ ಆಗುವಂಥದ್ದು ಹೌದು ಬಟ್ ಅದು ಫಲಿತ ತಾನೆ ಅದು ಫಲಿತ ಆಗ್ಲಿಕ್ಕೂ ಕೂಡ ಅಷ್ಟೇ ಸಮಸ್ಯೆಯನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯ ಮೀನರಾಶಿ ಮೀನ ಲಗ್ನದ ಬಗ್ಗೆ ಮಾತಾಡಿದ್ದೆ ಓಕೆ ಸೊ ಇದರಲ್ಲಿ ಬಹಳ ವಿಶೇಷವಾಗಿ ನೋಡ್ಕೊಳ್ಬೇಕು ಪರಿಹಾರ ಏನು ಮಾಡಬೇಕು ಈಗ ಕೆಲವೆಲ್ಲ ಹೇಳಿದೆ ನಿಮಗೆ ಪಾಯಿಂಟ್ಸ್ ಅನ್ನ ನಿಮ್ಮ ಪಾರ್ಟ್ನರ್ ಜೊತೆಗೆ ಹೇಗಿರಿ ಹಾಗಾದ್ರೆ ನಿಮ್ಮ ಪಾರ್ಟ್ನರ್ ಏನನ್ನ ಬಯಸ್ತಾರೆ ನಿಮ್ಮ ಲೆಕ್ಕಾಚಾರ ಬಯಸ್ತಾರೆ ನೀವು ಎಲ್ಲಿ ಹೋದ್ರಿ ಯಾರು ಜೊತೆ ಮಾತಾಡಿದ್ರಿ ಫೋನ್ ಯಾರ್ದು ಬಂದಿದೆ ಆನಂತರ ನಿಮ್ಮ ಯಾ ಎಲ್ಲಿ ಖರ್ಚು ಮಾಡಿದ್ರಿ ಆ ಹಣ ಎಲ್ಲಿ ಹೋಯಿತು ಬ್ಯಾಂಕಲ್ಲಿ ಎಷ್ಟು ಡೆಪಾಸಿಟ್ ಇದೆ ಸ್ಯಾಲ್ರಿ ಯಾವಾಗ ಸಿಗುತ್ತೆ ಅಲ್ವಾ ಇದರಲ್ಲೆಲ್ಲ ಭಾಳ ಇಂಟ್ರೆಸ್ಟ್ ಆಗಿರ್ತಾರೆ ನಿಮ್ಮ ಪಾರ್ಟ್ನರ್ ಅವ್ರಿಗೆ ಅದನ್ನೆಲ್ಲ ಅವ್ರ ಜೊತೆ ಹಂಚಿಕೊಳ್ಳಿ ಅಂತ ಹೇಳ್ದೇನೆ ಭಾಳ ಫೇವರೇಬಲ್ ಆಗುತ್ತೆ ಅವರ ಇಚ್ಛೆಗಳನ್ನು ಪೂರೈಸಲಿಕ್ಕೆ ನೋಡಿ ಅಂತ ಹೇಳ್ದೇನೆ ಭಾಳ ಫೇವರ್ ಯಾಕಂದರೆ ನಿಮ್ಮ ಪಾರ್ಟ್ನರ್ ಒಂಥರ ಮ ಒಂಥರ ಏನಂದರೆ ಈ ಮಗುವಿನ ಥರ ರೈಟ್ ಮಗು ಅಂದರೆ ಈ ಮಕ್ಕಳು ಇರ್ತಾರಲ್ಲ ಅವ್ರು ಒಂದೇ ಥರ ಇರುವುದಿಲ್ಲ ಬೆಳಿಗ್ಗೆ ಒಂಥರ ಇದ್ದರೆ ಮಧ್ಯಾಹ್ನ ಬೇರೆ ಇರ್ತಾರೆ ಸಂಜೆ ಮತ್ತೆ ಬೇರೆ ಏನೇನು ಸೊ ಈ ಪರಿಸ್ಥಿತಿ ನಿಮ್ಮ ಜಾತಕದಲ್ಲಿ ಇರುವಂಥದ್ದು ಅದಕ್ಕೋಸ್ಕರ ನೀವು ಇದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಹೆಜ್ಜೆಯನ್ನು ಏನಾಗುತ್ತೆ ಅಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗ್ತವೆ ಇನ್ನೂ ಏನು ಮಾಡ್ಬೋದು ಯಾರಿಗಾದರೂ ಕೋರ್ಟ್ ಕಚೇರಿ ಆಲ್ರೆಡಿ ಬಂದುಬಿಟ್ಟಿದೆ ಕೋರ್ಟ್ ಕಚೇರಿಗೆ ಹೋಗ್ತಾ ಇರ್ತೀರಾ ಡಿವೋರ್ಸ್ ಆಗಬೇಕು ಇನ್ನೇನೋ ಆಗಬೇಕು ಅಥವಾ ಡಿಸ್ಪ್ಯೂಟ್ ಆಗ್ತಾ ಉಂಟು ನೀವು ಏನು ಮಾಡಬೇಕು ನಾನು ಹೇಳ್ತೀನಿ ಯಾರಾದರೂ ಯಾವುದಾದ್ರೂ ಅನಾರೋಗ್ಯವಂತ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಹೇಳ್ತೇನೆ ಅಲ್ವಾ ನಿಮಗೆ ಎಲ್ಲಿಯಾದರೂ ಸಿಗ್ತಾರೆ ಖಂಡಿತವಾಗಿಯೂ ತೋ ಅನಾರೋಗ್ಯವಂತ ಮಕ್ಕಳು ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಅನಾರೋಗ್ಯವಂತರ ಆಗಿರುವ ಮಕ್ಕಳಿಗೆ ನೀವು ಟ್ರೀಟ್ಮೆಂಟನ್ನು ಕೊಡಿಸಿ ನಿಮ್ಮ ಖರ್ಚಿಂದ ಟ್ರೀಟ್ಮೆಂಟನ್ನು ಕೊಡಿಸಿ ಅಂತ ಹೇಳ್ತೇನೆ ಇದು ಬಹಳ ಒಳ್ಳೆ ರಿಸಲ್ಟನ್ನು ಕ್ರಿಯೇಟ್ ಮಾಡುತ್ತೆ ನಿಮಗೆ ನಿಮಗೆ ಮ್ಯಾರಿಡ್ ಲೈಫಲ್ಲಿ ಬರತಕ್ಕಂಥ ಸಮಸ್ಯೆ ಸಮಸ್ಯೆ ಆರೋಗ್ಯದ ವಿಚಾರದಲ್ಲಿ ಬರತಕ್ಕಂತಹ ಸಮಸ್ಯೆ ನಿಮ್ಮ ಪಾರ್ಟ್ನರ್ಗೆ ಆರೋಗ್ಯದ ವಿಚಾರದಲ್ಲಿ ಬರ್ತಕ್ಕಂಥ ಸಮಸ್ಯೆ ಸಾಲ್ವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೇದಾಗಿ ಎರಡನೇದಾಗಿ ಏನು ಮಾಡಿ ನೀವು ಅನಾಥಾಶ್ರಮಕ್ಕೆ ಕೂಡ ಹೋಗಿ ನೀವು ಮಕ್ಕಳಿಗೆ ನರ್ಚರ್ ಮಾಡಿಸಬಹುದು ಅಂದ್ರೆ ಅವ್ರನ್ನ ತಾಯಿ ತರ ನೋಡ್ಕೊಳ್ಬೋದು ನೀವು ಅಥವಾ ತಾಯಿ ಹೇಗೆ ಮಕ್ಕಳಿಗೆ ಫೀಡ್ ಮಾಡಿಸ್ತಾರೆ ಅದೇ ರೀತಿ ಆ ಮಕ್ಕಳಿಗೆ ನೀವು ಫೀಡ್ ಮಾಡಿಸಬಹುದು ಅದು ಯಾವುದರಲ್ಲಿ ಕೂಡ ನಿಮ್ಗೆ ಏನು ಕೊಡ್ಲಿಕ್ಕೆ ಉಂಟು ಅದನ್ನು ಕೊಟ್ಟು ಫೀಡ್ ಮಾಡಿಸಬಹುದು ಇದರ ಮುಖಾಂತರ ಕೂಡ ಏನಾಗುತ್ತೆ ಮೀನರಾಶಿ ಮೀನ ಲಗ್ನದವರಿಗೆ ಬರ್ತಕ್ಕಂತಹ ಅಂದ್ರೆ ಮ್ಯಾರಿಡ್ ಲೈಫಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗಿ ಶುರು ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಗೊತ್ತಾಗುತ್ತೆ ನಿಮಗೆ ಸೊ ಲೈಫ್ ಸುಲಭವಾಗಿ ಇರುತ್ತೆ ಬಟ್ ನಾವು ಕೆಲವೊಮ್ಮೆ ಏನಾಗುತ್ತೆ ನಮಗೆ ಅದನ್ನು ಅರ್ಥ ಆಗಲ್ಲ ಕೆಲವರಿಗೆ ಏನಿರ್ತದೆ ಏನಾದರೂ ಒಂದು ಯಂತ್ರ ಮಾಡಿ ಯಾರಾದರೂ ಕೊಡ್ತಾರಪ್ಪ ಅದನ್ನು ಇಟ್ಕೊಂಡು ಪೂಜೆ ಮಾಡದೆ ಎಲ್ಲ ಸಾಲ್ವ್ ಆಗುತ್ತೆ ಅಂತ ರೈಟ್ ಆ ಯಂತ್ರ ಏನು ಕೆಲಸ ಮಾಡುತ್ತೆ ಗೊತ್ತಾ ಯಂತ್ರ ಏನು ಮಾಡಿದೆ ನಿಮ್ಮನ್ನು ನಿಮಗೆ ಅದು ಮೋಟಿವೇಟ್ ಮಾಡ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಆ ಮೋಟಿವೇಟ್ ಆದ ನಂತರ ನೀವು ಆ ಸರಿ ದಾರಿಯಲ್ಲಿ ನಡಿಬೇಕಾದಂತಹ ಅನಿವಾರ್ಯತೆ ನಿಮ್ಮ ಅಂತ ಕಂಡಿದ್ದದೆ ಎಲ್ಲಿವರೆಗೆ ನೀವು ಸರಿ ದಾರಿಯಲ್ಲಿ ನಡೆಯುವುದಿಲ್ಲ ಅಲ್ಲಿವರೆಗೆ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಸಾಧ್ಯನೇ ಇಲ್ಲ ಸೊ ಇದನ್ನು ಅರ್ಥ ಮಾಡಿಕೊಂಡಾಗ ಏನಾಗುತ್ತೆ ಜೀವನ ಸುಗಮವಾಗುತ್ತೆ ಹಾಗಾದ್ರೆ ಮೀನರಾಶಿ ಮೀನಲಗ್ನದವ್ರ ವಿಷಯ ಗೊತ್ತಾಯಿತು ಮೇಷದಿಂದ ಮೇಷ ಲಗ್ನದಿಂದ ಮತ್ತೆ ಮೇಷ ರಾಶಿಯಿಂದ ಲಗ್ನ ಮೀನ ಮೀನರಾಶಿಯವರು ಕೂಡ ಎಲ್ಲಿ ಡಿಸ್ಪ್ಯೂಟ್ ಆಗುತ್ತೆ ಏನು ಪರಿಹಾರ ಮಾಡಬೇಕು ಬಹಳ ಕ್ಲಿಯರ್ ಆಗಿ ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅನಾರೋಗ್ಯದಿಂದ ಮುಕ್ತರಾಗಿ ಆನಂತರ ಲೈಫಲ್ಲಿ ಅದೇನು ಡಿಸ್ಪ್ಯೂಟ್ ಬರಬೇಕು ಅದರಿಂದ ಕೂಡ ಮುಕ್ತರಾಗಿ ಒಳ್ಳೆ ಜೀವನವನ್ನು ಬೆಳೆಸಿಕೊಳ್ಳಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೇದಾಗಿ ಓಕೆ ಈಗ ಏನ್ಮಾಡ ಕರೆಯಲ್ಲಿದ್ದಾರೆ ಜಸ್ಟ್ ಹಲೋ ಸರ್ ಹಾ ನಮಸ್ತೆ ಅಮ್ಮ ಜ್ಯೋತಿ ಅವ್ರು ಎಲ್ಲಿಂದ ಆ ಬಹಳ ವಿಶೇಷ ಓಕೆ ಅದು ನಿಮ್ಗೆ ಈ ವಿಷಯ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಓಕೆನಾ ಇಲ್ಲಿ ಏನ್ ಮಾಡ್ಬೇಕು ಗೊತ್ತಾ ಹಂಥವಂಥವಾಗಿ ಇದನ್ನು ನೋಡಿ ಫಾಲೋ ಮಾಡಲಿಕ್ಕೆ ಕಷ್ಟ ಆಗ್ಬೋದು ನಾನು ಹೇಳಿದ ವಿಚಾರಗಳನ್ನು ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿದಾಗ ನೀವು ಫಾಲೋ ಹಂಡ್ರೆಡ್ ಪರ್ಸೆಂಟ್ ಮಾಡಿಯೇ ಮಾಡ್ತೀರ ಓಕೆ ಗೊತ್ತಾಗುತ್ತೆ ಓಕೆ ಈಗ ಬಂದ ಮೇಡಮ್ ನಾವು ವಾಸ್ತು ಬಗ್ಗೆ ಮಾತಾಡೋಣ ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇನ್ನೊಂದು ಪಾರ್ಟ್ ಅಂದರೆ ವಾಸ್ತು ಯಾಕೆ ವಾಸ್ತುವಿನ ಬಗ್ಗೆ ಯಾಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂದರೆ ಯಾರಾದರೂ ಕೂಡ ನೀವು ನಾನು ಎಲ್ಲರೂ ಕೂಡ ವಾಸ್ತುವಿಗೆ ಇಂಪಾರ್ಟೆನ್ಸನ್ನು ಕೊಡಬೇಕು ರೈಟ್ ತಾನೆ ಸೊ ವಾಸ್ತುವಿಗೆ ಯಾಕೆ ಇಂಪಾರ್ಟೆನ್ಸ್ ಕೊಡಬೇಕು ಯಾಕಂದರೆ ನಿಮ್ಮ ಮನೆಯಲ್ಲಿ ಇರ್ತೀರಾ ಅಲ್ಲಿ ಸಾಧಾರಣ ಒಂದು ಎಂಟು ಒಂಬತ್ತು ಗಂಟೆ ಮನೆಯಲ್ಲಿ ಮಲಗ್ತೀರ ಅಲ್ವಾ ಆ ನಂತರ ಮನೆಯಿಂದ ಹೊರಗೆ ಹೋಗ್ತೀರಾ ಸೊ ಮನೆಯಲ್ಲಿ ಹೆಚ್ಚಾಗಿ ಸಮಯವನ್ನು ಕಳಿತೀರಾ ಅಂದಾಗ ಏನಾಗುತ್ತೆ ಆ ಮನೆಯ ಎನ್ವೈರ್ ಏನಿದೆ ಅದು ನಿಮ್ಮ ಮೇಲೆ ವಿಪರೀತ ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತೆ ಮನೆ ಎನ್ವೈರ್ಮೆಂಟ್ ಅರ್ಥ ಆಗುತ್ತೆ ನಿಮಗೆ ಮನೆಯಲ್ಲಿ ಮನೆ ಎನ್ವೈರ್ಮೆಂಟ್ ಅಂತ ಹೇಗಿರುತ್ತೆ ಈಗ ಮನೆಯ ಎಲ್ಲ ದಿಕ್ಕುಗಳು ಆನದ ದಿಕ್ಕುಗಳಲ್ಲಿಟ್ಟಂಥ ವಸ್ತುಗಳು ಆನಂದ್ರೆ ನೀವು ಹಾಕಿದಂಥ ಪರ್ದೆಗಳು ಆನಂದ್ರ ನೀವು ಕೊಟ್ಟಂಥ ಪೇಂಟ್ಸ್ ಏನುಂಟು ಅದು ಆನಂದರೆ ನಿಮ್ಮ ಮನೆ ಯಾವ ಯಾವ ಪಾರ್ಟಲ್ಲಿ ಬಂದಿದೆ ಅದು ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬಹಳಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದೆ ನೀವೇನು ಮಾಡ್ತೀರಾ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಆ ಮನೆಯಲ್ಲಿ ಏನು ಎನರ್ಜಿಯನ್ನು ಪಡ್ಕೊಂಡಿರ್ತೀರ ಆ ಏನು ಶಕ್ತಿಯನ್ನು ಪಡ್ಕೊಂಡಿರ್ತೀರಾ ಅದನ್ನು ಇಟ್ಟುಕೊಂಡೇ ನೀವೇನು ಮಾಡ್ತೀರಾ ಹೊರಗಡೆ ಹೋಗಿರ್ತೀರ ಓಕೆನಾ ಸೊ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ಪಾಸಿಟಿವಿಟಿ ತುಂಬಾ ಜಾಸ್ತಿ ಹಾಗಾದರೆ ನೀವು ಹೊರಗೆ ಏನು ಆ ಕೆಲಸ ಸಕ್ಸಸ್ ಆಗುತ್ತೆ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿನೇ ತುಂಬ ಜಾಸ್ತಿ ಅಂದ್ರೆ ನಿಮ್ಮ ಮನೆಯಲ್ಲಿ ಋಣಾತ್ಮಕ ಶಕ್ತಿಗಳೇ ತುಂಬಿಕೊಂಡಿದೆ ಮನೆಯಲ್ಲಿ ಯಾವಾಗಲೂ ಜಗಳ ಅದು ಇದು ಮಾಡ್ತಾನೆ ಇರ್ತಾರೆ ಅಂತಹ ಎನರ್ಜಿಯನ್ನು ಇಟ್ಟುಕೊಂಡೇ ಹೊರಗೆ ಏನಾಗುತ್ತೆ ಆವಾಗೇನಾಗುತ್ತೆ ನೀವೇನು ಕೆಲಸಕ್ಕೆ ಕೈ ಆ ಕೆಲಸ ಎಲ್ಲವೂ ಕೂಡ ಕೆಟ್ಟು ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿನೇ ಕಂಡು ನೀವು ಕೆಲಸಕ್ಕೆ ಎಲ್ಲಿ ಹೋಗ್ತೀರಾ ಅಲ್ಲಿ ಕೂಡ ನಿಮಗೆ ಆ ಸಮಸ್ಯೆ ಅನ್ನೋದು ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಅಲ್ವಾ ಒಂದೆರಡು ಝೋನ್ಗಳ ಬಗ್ಗೆ ಮಾತಾಡ್ತೀನಿ ನಾನು ಸೊ ಅದನ್ನ ಹೇಗೆ ಸರಿ ಮಾಡ್ಕೊಳ್ಬೇಕು ಅಂತ ಅದರ ಬಗ್ಗೆ ಹೇಳಿಕೊಡ್ತೇನೆ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದಲೋ ಕರೆ ಕರೆಕಟ್ಟಾಗಿದೆ ಓಕೆ ಸೊ ಆ ಎನರ್ಜಿಯನ್ನು ಇಟ್ಕೊಂಡು ನೀವು ಹೋಗ್ತೀರ ನೋಡಿ ಒಂದು ಮಾತ್ರ ನೆನಪಿಡ್ ಏನು ಗೊತ್ತಾ ಮನೆಯಲ್ಲಿ ನಮ್ಮ ಮಹಾವಾಸ್ತು ಪ್ರಕಾರ ಮೂವತ್ತೆರಡು ದಿಕ್ಕುಗಳು ಓಕೆನಾ ಹದಿನಾರು ದಿಕ್ಕುಗಳು ಆ ನಂತರ ಮೂವತ್ತೆರಡು ಬಾಗಿಲುಗಳು ಓಕೆ ಹದಿನಾರು ದಿಕ್ಕುಗಳಲ್ಲಿ ಬಹಳ ವಿಶೇಷವಾಗಿ ಬಹಳ ಮುಖ್ಯವಾಗಿ ಕೆಲಸ ಮಾಡುವಂಥ ದಿಕ್ಕು ಬಂದು ನಿಮಗೆ ನಾರ್ತ್ ಈಸ್ಟ್ ಕಾರ್ನರ್ ಈಶಾನ್ಯದ ಭಾಗ ಈಶಾನ್ಯದ ಭಾಗಕ್ಕೆ ವಾಸ್ತುವಿನಲ್ಲಿ ಬಹಳಷ್ಟು ಮಹತ್ವ ಇದೆ ಈಶಾನ್ಯದ ಭಾಗ ಏನನ್ನ ಕಥೆ ಹೇಳುತ್ತೆ ಈಶಾನ್ಯದ ಭಾಗ ನಿಮ್ಮ ಥಾಟ್ ಪ್ಯಾಟರ್ನ್ ಅಂದರೆ ನೀವು ಏನು ಯೋಚನೆ ಮಾಡ್ತೀರಾ ಅದು ನಿಮ್ಮ ಈಶಾನ್ಯ ಭಾಗದಿಂದ ಬರುತ್ತೆ ಹಾಗಾದರೆ ನಿಮ್ಮ ಒಳ್ಳೆಯ ಯೋಚನೆ ಹಾಗದೇ ಈಶಾನ್ಯದ ಭಾಗ ಪಾಸಿಟಿವ್ ಎನರ್ಜಿ ಕೆಟ್ಟ ಯೋಚನೆ ಹಾಗದೇ ಈಶಾನ್ಯದ ಭಾಗ ನೆಗೆಟಿವ್ ಎನರ್ಜಿ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕಲ್ವ ಮನೆಯಲ್ಲಿ ಏನಾದರೂ ನಿಮಗೆ ನಿಮಗೆ ಅದು ಪ್ಲಾನ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಯಾವುದೇ ಥಾಟ್ಸ್ ಬರ್ತಾ ಇಲ್ಲ ಯೋಜನೆಗಳನ್ನು ರೂಪಿಸ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಇಂಥದೆಲ್ಲ ಪರಿಸ್ಥಿತಿ ನಿಮ್ಮಲ್ಲಿ ಉಂಟು ಅಂತಾದಾಗ ನಿಮ್ಮ ಈಶಾನ್ಯದ ಭಾಗದಲ್ಲಿ ಅದೇನೋ ಸಮಸ್ಯೆ ಕ್ರಿಯೇಟ್ ಆಗಿದೆ ಅಂತಲೇ ಇಂಡಿಕೇಶನ್ ಓಕೆನಾ ನಮ್ಮ ವಾಸ್ತುಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ವಿಶ್ವಕರ್ಮ ಪ್ರಕಾಶದಲ್ಲಿ ನಾರ್ತ್ ಈಸ್ಟ್ ಈಶಾನ್ಯದ ಭಾಗವನ್ನು ದೇವಮೂಲೆ ಅಂತ ಕರೆದಿದ್ದಾರೆ ಐಟ್ ತಾನೇ ಸೊ ದೇವಮೂಲೆ ಅಂತ ಕರೆದಿದ್ದಾರೆ ದೊಡ್ಡ ಅದರ ಅರ್ಥ ಏನು ಅಂದರೆ ದೇವಮೂಲೆಯಿಂದ ನಾವೇನು ಮಾಡಿರ್ತೇವೆ ಅಂದರೆ ಅಲ್ಲಿ ದೇವರ ಕೋಣೆಯನ್ನು ಮಾಡಿರ್ತೇವೆ ತಪ್ಪಂತೂ ಖಂಡಿತ ಅಲ್ಲ ಕೆಲವರು ಏನು ಮಾಡಿರ್ತಾರೆ ದೇವರ ಕೋಣೆಯನ್ನು ದೊಡ್ಡದಾಗಿ ರೂಮನ್ನೇ ಕಟ್ಟಿಸಿಕೊಂಡು ದೇವರಿಗೆ ಬೇಕಾದಂಥ ರೂಮನ್ನೇ ದೊಡ್ಡ ಮಟ್ಟಿಗೆ ಕಟ್ಟಿಸಿಕೊಂಡು ಅದು ನಾರ್ತ್ ಈಸ್ಟಲ್ಲಿ ಓಕೆನಾ ಈಶಾನ್ಯ ಭಾಗದಲ್ಲಿ ಎಕ್ಸಾಕ್ಟಾಗಿ ರೂಮನ್ನೇ ದೊಡ್ಡ ಮಟ್ಟಿಗೆ ಕಟ್ಟಿಸಿಕೊಂಡು ಅದರಲ್ಲೊಂದು ಐವತ್ತರಿಂದ ಅರವತ್ತು ದೇವರ ಇಟ್ಟುಕೊಂಡು ದಿನನಿತ್ಯ ಪೂಜೆ ಮಾಡ್ತಾರೆ ಓಕೆನಾ ಮಾಡ್ತಾ ಇರ್ತಾರೆ ಪೂಜೆ ಓಕೆ ಅವರಿಗೆ ಹೇಳಿದ್ರು ಕೂಡ ಅರ್ಥಾನು ಅವ್ರು ಚೇಂಜ್ ಆಗೋದು ಕೂಡ ಇಲ್ಲ ಮತ್ತೆ ಏನು ಸಮಸ್ಯೆ ಅನುಭವ ಅನುಭವಿಸ್ತಾನೆ ಇರ್ತಾರೆ ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾವಾಗ ನೀವು ಆ ರೀತಿ ನೀವು ಒಂದು ಬಾಕ್ಸ್ ಮಾಡಿ ಬಾಕ್ಸ್ ತರ ಅಂದ್ರೆ ನೀವು ಇಟ್ಟಿಗೆಯಿಂದ ಏನೆಲ್ಲ ಕಟ್ಟಿ ಅದನ್ನು ಅದ್ರಲ್ಲಿ ಮಾರ್ಬಲ್ ಎಲ್ಲ ಇಟ್ಟು ಅದ್ರಲ್ಲಿ ದೇವರನ್ನ ಇಟ್ಕೊಳ್ತೀರಾ ಇದ್ದ ದೇವರನ್ನೆಲ್ಲ ಅಲ್ಲಿ ನೆಟ್ಕೊಳ್ಳಿ ಅವಾಗ ಏನೋ ನಾರ್ತ್ ಕಾರ್ನರ್ ಟೋಟಲಿ ಡಿಸ್ಟರ್ಬೆನ್ಸ್ ಆಯಿತು ಅಲ್ಲಿ ಏನಿರಬೇಕಂದ್ರೆ ಅಲ್ಲಿ ಆಕ್ಚುಲಿ ಭಾರ ಇರಲಿಕ್ಕಿಲ್ಲ ಭಾರ ಬರಬಾರ್ದು ಅಂತ ನಾರ್ತ್ ಕಾರ್ನರ್ ಅದಷ್ಟು ಕ್ಲೀನ್ ಆಗಿರಬೇಕು ಭಾರ ಬರ್ಲಿಕ್ಕಿಲ್ಲ ಅಲ್ಲಿ ಕಿಟಕಿ ಬಾಗಿಲು ಬರಬೇಕು ಅಂತ ಒಂದು ಇಂಡಿಕೇಶನ್ ಇದೆ ಅದರಲ್ಲಿ ಕೂಡ ಮೂಲೆಯಲ್ಲಿದ್ರೆ ಬಾಗಿಲು ಮೂಲೆಯಲ್ಲಿ ಬರಬಾರ್ದು ಅಂತ ಇನ್ನೊಂದು ಇಂಡಿಕೇಶನ್ ಇದೆ ಸೊ ಬಾಗಿಲನ್ನು ಇಟ್ಕೊಳ್ಳೋದು ಕೂಡ ನೀವು ಬಹಳಷ್ಟು ಸೂಕ್ತವಾದ ಜಾಗದಲ್ಲಿ ಬಾಗಿಲನ್ನು ಇಟ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ಕಿಟಕಿ ಅಂತ ಪೂರ್ತಿ ಬರಬೇಕಂತ ಇಂಡಿಕೇಶನ್ ಇದೆ ಸೊ ಆ ನಾರ್ತ್ ಈಸ್ಟ್ ಕಾರ್ನರ್ ಯಾವಾಗ ಓಪನ್ ಆಗುತ್ತೆ ನಾರ್ತ್ ಈಸ್ಟ್ ಓಪನ್ ಆದಾಗ ಏನಾಗುತ್ತೆ ನಿಮಗೆ ಸೂರ್ಯನ ಕಿರಣಗಳಿಂದ ಬರತಕ್ಕಂತಹ ಅಲ್ಟ್ರಾ ವಾಯ್ ರೇಸ್ ಏನುಂಟು ಅಂದ್ರೆ ಪಾಸಿಟಿವ್ ಎನರ್ಜಿಯನ್ನು ಕೊಡುವಂತಹ ರೇಸ್ ಏನುಂಟು ಅದು ಮನೆಯೊಳಗೆ ಪ್ರವೇಶ ಮಾಡುತ್ತೆ ಅಲ್ವಾ ಕೆಲವರಿಗೆಲ್ಲ ಏನಾಗುತ್ತೆ ಅಂದ್ರೆ ಅವರು ಪೂರ್ತಿಯಾಗಿ ಅವರ ಪೂರ್ವ ದಿಕ್ಕಿನ ಕಿಟಕಿಗಳನ್ನು ಕ್ಲೋಸ್ ಮಾಡ್ಕೊಂಡಿರ್ತಾರೆ ಉತ್ತರ ದಿಕ್ಕಿನ ಕಿಟಕಿಗಳನ್ನು ಕ್ಲೋಸ್ ಮಾಡ್ಕೊಂಡಿರ್ತಾರೆ ಕೆಲವರೆಲ್ಲ ಹಾಗೇನೇ ಇರುವುದು ಮನೆಯಲ್ಲಿ ನಾನು ಇದನ್ನು ನೋಡಿರುವಂಥದ್ದು ಪರ್ದೆಗಳನ್ನು ಹಾಕಿ ಕ್ಲೋಸ್ ಮಾಡ್ಕೊಂಡಿರ್ತಾರೆ ಪರ್ದೆ ಹಾಕಿದ್ರು ಎಲ್ಲ ಕ್ಲೋಸ್ ಪೂರ್ವದ ಕಿಟಕಿ ಕ್ಲೋಸ್ ನಿಮ್ಮ ಉತ್ತರದ ಕಿಟಕಿ ಕೂಡ ಕ್ಲೋಸ್ ಅಲ್ಲಿಂದ ಯಾರೂ ನೋಡುವ ಹಾಗಿಲ್ಲ ಇಲ್ಲಿ ನೋಡುವ ಓಕೆ ನೋಡುವ ಹಾಗಿಲ್ಲ ಬಟ್ ಎನರ್ಜಿ ಬರಬೇಕು ತಾನೇ ನಿಮಗೆ ಯಾವಾಗ ನಿಮ್ಮ ಮನೆಗೆ ಸೂರ್ಯನ ಅಲ್ಟ್ರಾವಯೊಲೆಟ್ ರೇಸ್ ಏನುಂಟು ಅಂದರೆ ಪಾಸಿಟಿವ್ ಇಂಪ್ಯಾಕ್ಟನ್ನು ಕೊಡುವಂತಹ ಆ ಕಿರಣಗಳೇನುಂಟು ಅದು ಮನೆಯೊಳಗೆ ಪ್ರವೇಶ ಮಾಡಬೇಕು ಅದು ಮನೆಯೊಳಗೆ ಪ್ರವೇಶ ಮಾಡಿದ್ರೇನಾಗುತ್ತೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲ ಶುರುವಾಗುತ್ತೆ ಅಥವಾ ನೀವೇನು ತಪ್ಪು ಮಾಡ್ತಾ ಇದ್ರೆ ಅದರಲ್ಲಿ ದಾರಿ ಕಂಡು ಬರಲಿಕ್ಕೆ ಶುರುವಾಗುತ್ತೆ ಯಾವಾಗ ನೀವು ಅದನ್ನೆಲ್ಲ ಮುಚ್ಚಿಟ್ಟಿರ್ತೀರಾ ಅಂದರೆ ನಿಮ್ಮ ಉತ್ತರದ ಬಾಗಿಲು ಪೂರ್ವದ ಬಾಗಿಲು ಪೂರ್ವದ ಕಿಟಕಿ ಎಲ್ಲ ಮುಚ್ಚಿಟ್ಟಿರಿ ಯಾವಾಗ ಏನಾಗುತ್ತೆ ಆ ರೇಸ್ ಮನೆಗೆ ಬರದೇ ಇರುವುದರಿಂದ ಆ ಕಿರಣಗಳ ಒಂದು ಪಾಸಿಟಿವಿಟಿ ಮನೆಗೆ ಬರದೇ ಇರುವುದರಿಂದ ಏನಾಗುತ್ತೆ ಮನೆಯಲ್ಲಿ ಸಮಸ್ಯೆಗಳು ಬಹಳಷ್ಟು ಮಟ್ಟಿಗೆ ದೊಡ್ಡ ಮಟ್ಟಿಗೆ ಕ್ರಿಯೇಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇರ್ತದೆ ರೈಟಾ ಓಕೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ಕೆಲವರಿಗೆ ಏನಾಗುತ್ತೆ ನಿಮ್ಮ ದಕ್ಷಿಣದ ಭಾಗ ಓಕೆ ದಕ್ಷಿಣದ ಭಾಗ ಪೂರ್ತಿ ಓಪನ್ ಪಶ್ಚಿಮದ ಭಾಗ ಪೂರ್ತಿ ಓಪನ್ ಆವಾಗ ಏನಾಗುತ್ತೆ ಅಲ್ಲಿ ನೆಗೆಟಿವ್ ಎನರ್ಜಿ ಅಂದರೆ ಮುಳುಗುವ ಸೂರ್ಯನ ಇನ್ಫ್ರಾರೆಡ್ ರೇಸ್ ಅಂತ ಕರಿತೇವೆ ತುಂಬಾ ನೆಗೆಟಿವಿಟಿಯನ್ನು ಉಂಟು ಮಾಡೋದು ಇನ್ಫ್ರಾರೆಡ್ ರೇಸ್ ಉಂಟು ಮನೆಯೊಳಗೆ ಪ್ರವೇಶ ಮಾಡೋದು ಇದರ ಮುಖಾಂತರ ಏನಾಗುತ್ತೆ ನಿಮ್ಮನ್ನು ಸಾಧಾರಣ ಮಟ್ಟಿಗೆ ಅದು ಬರ್ಬಾದ್ ಮಾಡುತ್ತೆ ಅಂದರೆ ಮುಳುಗುವ ಸೂರ್ಯ ನಿಮ್ಮನ್ನು ಇಟ್ಟುಕೊಂಡೇ ಮುಳುಗ್ತಾನೆ ಅಂತ ಒಂದು ಇಂಡಿಕೇಶನ್ದಾಗೆ ಮುಳುಗುವ ಸೂರ್ಯನ ಬೆಳಕು ಯಾವುದೇ ಕಾರಣಕ್ಕೂ ಸಂಜೆ ಹೊತ್ತು ಮನೆಯೊಳಗೆ ಅಂತ ಉಂಟು ಸೋಕೆ ಒಂದು ವೇಳೆ ಬಿತ್ತು ಅಂದಾಗ ಏನಾಗುತ್ತೆ ನಿಮ್ಮನ್ನು ಖಂಡಿತ ಅದು ಮುಳುಗಿಸುತ್ತೆ ಅಂತ ಒಂದು ಇಂಡಿಕೇಶನ್ ಅದಕ್ಕೆ ನಿಮ್ಮ ದಕ್ಷಿಣದ ಕಿಟಕಿ ಬಾಗಿಲುಗಳು ಅಥವಾ ನಿಮ್ಮ ಪಶ್ಚಿಮದ ಕಿಟಕಿ ಬಾಣಿ ಯಾವಾಗಲೂ ಕ್ಲೋಸ್ ಮಾಡಿ ಇಟ್ಕೊಂಡು ವೆಂಟಿಲೇಷನ್ಗೆ ಬೇಕಾಗಿ ಓಪನ್ ಮಾಡಿ ಬೆಳಿಗ್ಗೆ ಬಟ್ ಮಧ್ಯಾಹ್ನದ ನಂತರ ಸಾಧಾರಣ ಹನ್ನೆರಡು ಹನ್ನೆರಡು ಗಂಟೆ ನಂತರ ಅದನ್ನು ಕ್ಲೋಸ್ ಮಾಡಿಟ್ಟಾಗ ಮನೆಯೊಳಗೆ ರೇಸ್ ಉಂಟು ಅದು ಪ್ರವೇಶ ಮಾಡಲ್ಲ ಇದರ ಮುಖಾಂತರ ನಿಮ್ಗೆ ಯಾವ ನೆಗೆಟಿವಿಟಿ ಬೇಕೋ ಅದನ್ನು ನಿಮ್ಮನ್ನು ಮುಳುಗಿಸುವಂಥ ಶಕ್ತಿ ಉಂಟು ಆಗುತ್ತೆ ಅದು ಅಲ್ಲಿಂದ ಪೂರ್ತಿ ನಾಶ ಆಗಿ ಹೋಗುತ್ತೆ ಓಕೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ನಮ್ಮ ಈಶಾನ್ಯದ ದಿಕ್ಕು ಏನಿದೆ ಅದು ಬಹಳ ಇಂಪಾರ್ಟೆಂಟ್ ರೋಲನ್ನು ನಿಭಾಯಿಸದೆ ಈಶಾನ್ಯ ದಿಕ್ಕು ಒಂದು ವೇಳೆ ಕಟ್ಟಾಗಿದೆ ಪೂರ್ತಿ ಅಂದಾಗ ಕೂಡ ಪ್ರಾಬ್ಲಮ್ ಆಗುತ್ತೆ ಭಾರಗಳನ್ನು ಇಟ್ಟರು ಕೂಡ ಪ್ರಾಬ್ಲಮ್ ಆಗುತ್ತೆ ದೊಡ್ಡ ಮಟ್ಟಿಗೆ ದೇವರ ಕೋಣೆಯನ್ನು ಮಾಡಿಕೊಂಡು ಕೂಡ ಪ್ರಾಬ್ಲಮ್ ಆಗುತ್ತೆ ಕಿಟಕಿ ಬಾಗಿಲಿಲ್ಲ ಅಂದರೆ ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಆಗುತ್ತೆ ಆನಂತರ ಯಾವುದೇ ರೀತಿಯಲ್ಲಿ ಬೆಡ್ರೂಮ್ ಮಾಡಿಕೊಂಡ್ರೆ ಆ ಬೆಡ್ ಅನ್ನು ನೀವೇನು ಮಾಡ್ತೀರಾ ಆ ಈಶಾನ್ಯದ ಬದಿಗೆ ಸಹಿಸ್ತಿರ್ತದೋ ಇದು ಕೂಡ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಈಶಾನ್ಯದ ದಿಕ್ಕನ್ನು ಆದಷ್ಟು ಕ್ಲೀನ್ ಮಾಡಲಿಕ್ಕೆ ಇಟ್ಕೊಳ್ಳಿ ನಿಮಗೆ ಈಶಾನ್ಯ ದಿಕ್ಕು ಪ್ರಾಬ್ಲಮ್ ಅಂದರೆ ಹೇಗೆ ಗೊತ್ತಾಗುತ್ತೆ ಯಾಕಂದರೆ ನಿಮ್ಮ ಥಾಟ್ಸೇ ಸರಿ ಇಲ್ಲ ಓಕೆನಾ ಆ ಮನೆಯಲ್ಲಿ ಯಾರು ಗಂಡು ಮಕ್ಕಳಿದ್ದಾರೆ ಅವ್ರಿಗೆ ಒಂಥರ ಏನು ಪ್ರಗತಿ ಅಂತ ಏನು ಬರಬೇಕು ಗ್ರೋತ್ ಅಂತ ಅದು ಬರುವುದೇ ಇಲ್ಲ ತೋ ಗಂಡು ಮಕ್ಕಳು ಅಲ್ಲಿ ಕೆಟ್ಟೋಗ್ತಾರೆ ಗಂಡು ಮಕ್ಕಳಿಗೆ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಮನೆ ಯಜಮಾನನಿಗೆ ಪ್ರಾಬ್ಲಮ್ ಕ್ರಿಯೇಟ್ ನಿಮ್ಮಲ್ಲಿ ಥಾಟ್ ಪ್ಯಾಟರ್ನೇ ಇರುವುದಿಲ್ಲ ನಿಮಗೆ ಯಾವುದೇ ಯೋಜನೆಗಳ ಕೈಗೊಳ್ಳಲಿಕ್ಕೆ ಯಾವ ರೀತಿಯ ಡೈನಾಮಿಕ್ ಆದ ಐಡಿಯಾಸ್ ಬೇಕು ಐಡಿಯಾಸೇ ಬರೋಲ್ಲ ನಿಮಗೆ ಏನಾಯಿತು ಪ್ರಾಬ್ಲಮ್ ಕ್ರಿಯೆ ಅದಕ್ಕೋಸ್ಕರ ಅದನ್ನು ನೀವು ಹೆಚ್ಚಾಗಿ ಏನು ಮಾಡ್ಬೋದು ಕ್ಲೀನಾಗಿ ಇಟ್ಕೊಳ್ಬೋದು ಅಷ್ಟೇ ಬೇರೆ ಏನು ಕೂಡ ನಿಮ್ಮಿಂದ ಮಾಡೋಕ್ಕಾಗಲ್ಲ ಬೇರೆ ಏನು ಮಾಡಬೇಕಾದ್ರೂ ವಾಸ್ತುತಜ್ಞಾನ ಮಾಡ್ತಾರೆ ನೀವು ಏನೇ ಇದ್ರು ಕೂಡ ಈಶಾನ್ಯದ ಭಾಗದಲ್ಲಿ ಏನೆಲ್ಲ ಡಂಪ್ ಮಾಡ್ಕೊಂಡಿದ್ದೀರಾ ಅಥವಾ ಭಾರದ ವಸ್ತುಗಳಿದೆ ಅದನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಮತ್ತು ಕಿಟಕಿ ಬಾಗಿಲಿದ್ದರೆ ಅದನ್ನು ಓಪನ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿದೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಲೇಬೇಕು ರೈಟ್ ತಾನೆ ಅದು ಕೂಡ ನಾ ನಿಮಗೆ ನಾರ್ತ್ ಈಸ್ಟಲ್ಲಿ ಏನಾಗುತ್ತೆ ಅಲ್ಲಿ ಎರಡು ಪಾರ್ಟಿ ಇರ್ತದೆ ನಾರ್ತ್ ಈಸ್ಟೇ ಒಂದು ಉತ್ತರದ ಈಶಾನ್ಯ ಭಾಗ ಒಂದು ಪೂರ್ವದ ಈಶಾನ್ಯ ಭಾಗ ಉತ್ತರದ ಈಶಾನ್ಯ ಭಾಗ ಏನನ್ನು ಮಾಡಿದೆ ನಿಮಗೆ ಇಮ್ಯುನಿಟಿ ಪವರನ್ನು ಕೊಡುತ್ತೆ ಉತ್ತರದ ಈಶಾನ್ಯ ಭಾಗ ಅಂದರೆ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಏನಿದೆ ಅದು ನಿಮಗೆ ಇಮ್ಯುನಿಟಿ ಅಂದರೆ ಆರೋಗ್ಯ ಭಾಗ್ಯವನ್ನು ಕರುಣಿಸುವಂಥ ಇನ್ನೊಂದು ಏನಿರ್ತದೆ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂದರೆ ಪೂರ್ವದ ಈಶಾನ್ಯ ಭಾಗ ಆ ಪೂರ್ವದ ಈಶಾನ್ಯ ಭಾಗ ಬಂದು ನಿಮಗೆ ಎಂಜಾಯ್ಮೆಂಟ್ಗೆ ಸಂಬಂಧಪಟ್ಟಂತೆ ನಿಮ್ಮ ಎನ್ವೈರ್ಮೆಂಟನ್ನು ಅನ್ನು ಚೇಂಜ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಆ ಪಾರ್ಟ್ ಕೆಲಸ ಮಾಡ್ತದೆ ಮಧ್ಯದಲ್ಲಿರುವ ನಾರ್ತ್ ಈಸ್ಟ್ ಏನುಂಟು ಅದು ಗುರುವಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ನಿಮಗೆ ಗ್ರೋತ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಥಾಟ್ ಪ್ಯಾಟರ್ನ್ ಯಾವ ರೀತಿ ಬರಬೇಕು ಅಂತ ಅದು ಡಿಸೈಡ್ ಮಾಡುತ್ತೆ ನಿಮಗೆ ಯಾವ ರೀತಿ ಥಾಟ್ ಪ್ಯಾಟರ್ನ್ ಕೊಡಬೇಕಂತ ಸೊ ಅಲ್ಲಿ ಮಾನಸಿಕ ನೆಮ್ಮದಿ ಹೇಳಿ ಅದು ಬರುತ್ತೆ ಆ ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಈಶಾನ್ಯದ ಭಾಗವನ್ನು ವಾಸ್ತು ಪುರುಷನ ತಲೆಯ ಭಾಗ ಅಂತ ಕರಿತೇವೆ ಒಂದು ವೇಳೆ ತಲೆಯಲ್ಲಿ ನೀವು ಹೋಗಿ ಭಾರವನ್ನು ಇಟ್ಟುಬಿಟ್ರಿ ಒಂದಷ್ಟು ಭಾರಗಳಲ್ಲಿ ಬಂದು ಕಚರ ಬಂದ್ಬಿಡ್ತು ಟಾಯ್ಲೆಟ್ ಬಂದ್ಬಿಡ್ತು ಬಾತ್ರೂಮ್ ಬಂದ್ಬಿಡ್ತು ಅಥವಾ ನೀವು ಡಸ್ಟ್ಬಿನ್ ಅನ್ನು ಇಟ್ಟುಬಿಟ್ಟು ಪ್ರಾಬ್ಲಮ್ ಅಂತ ಆಗುತ್ತೆ ಅಂದ್ರೆ ಅಲ್ಲಿ ಏನು ವಸ್ತುಗಳನ್ನು ಇಡ್ತೀರಾ ಅದೇ ಥಾಟ್ಸ್ ನಿಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಡಸ್ಟ್ಬಿನ್ ಇಟ್ಟುಬಿಟ್ರಿ ಇಟ್ಟು ಬಿಟ್ರಿ ಕಚರಾ ಥಾಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ರಾಹುವಿನ ಥಾಟ್ಸ್ ಕಚರ ಥಾಟ್ಸ್ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋ ಥಾಟ್ಸ್ ನಿಮ್ಮಲ್ಲಿ ಬರುತ್ತೆ ಬೇಡದ ಯೋಚನೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅದಕ್ಕೆನಲ್ಲಿ ದೇವರ ಕೋಣೆ ಮಾಡ್ಬೇಕಂತ ಹೇಳಿ ದೇವರ ಕೋಣೆ ಮಾಡೋದು ಅದು ಅಷ್ಟು ದೊಡ್ಡ ಮಟ್ಟದಲ್ಲಿ ಅಂತೂ ಖಂಡಿತ ಅಲ್ಲ ಒಂದು ಸಡನ್ ಸ್ಟ್ಯಾಂಡ್ ಅನ್ನು ಇಟ್ಕೊಂಡು ಎರಡರಿಂದ ಮೂರು ದೇವರ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡೋದು ಅತ್ಯುತ್ತಮವಾದ ಲಕ್ಷಣ ಅವಾಗ ಏನಾಗುತ್ತೆ ಆ ಪಾಸಿಟಿವ್ ಥಾಟ್ಸ್ ಏನು ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ದೇವರ ದೇವರನ್ನಲ್ಲಿ ಇಟ್ಟು ಪೂಜೆ ಮಾಡಬೇಕಂತ ಹೇಳೋದು ಅದನ್ನು ಮಾಡ್ಬೋದು ಬಟ್ ನಾವೇನು ಮಾಡಿರ್ತೇವೆ ಅಲ್ಲಿ ಬಾಗಿಲು ಉಂಟು ಅಂತಾದಾಗ ಒಂದಷ್ಟು ಶೂಸನ್ನು ಚಪ್ಪಲ್ಸನ್ನು ಪ್ಲೇಸ್ ಮಾಡಿರ್ತೇವೆ ಅಲ್ವಾ ನಿಮ್ಮ ಪಾದರಕ್ಷೆಗಳನ್ನು ಪ್ಲೇಸ್ ಮಾಡಿರ್ತೇವೆ ಆ್ಯಕ್ಚುಲಿ ಬಾಗಿಲನ್ನ ಆಚೆ ಈಚೆ ಸ್ವಲ್ಪ ದೂರದವರೆಗೆ ಯಾವುದೇ ಕಾರಣಕ್ಕೂ ಚಪ್ಪಲ್ಸ್ಗಳನ್ನು ಇಡಬಾರ್ದು ಪಾದರಕ್ಷೆಗಳನ್ನ ಇಡಬಾರ್ದು ಅದಕ್ಕೆ ಬೇರೆಯೇ ಜಾಗ ಮಾಡಿಡಬೇಕು ಅಲ್ಲಿ ತುಂಬ ಚೆನ್ನಾಗಿ ರಂಗೋಲಿಯನ್ನು ಬಿಡಿಸಬೇಕು ಏನಾದರೂ ನಿಮಗೆ ನಾರ್ತ್ ಈಸ್ಟಲ್ಲಿ ದರ್ವಾಜ ಉಂಟು ಅಂತಾದಾಗ ನಾರ್ತ್ ಈಸ್ಟಲ್ಲಿ ನಿಮ್ಮ ಪ್ರವೇಶ ದ್ವಾರ ಉಂಟು ಅಂತಾದಾಗ ಅಲ್ಲಿ ರಂಗೋಲಿಗಳನ್ನು ಬಿಡಿಸಿರಬೇಕು ಯಾಕಂದ್ರೆ ನೀವು ಬಾಗಿಲನ್ನು ಹೇಗೆ ಓಪನ್ ಮಾಡ್ತೀರಾ ಹಾಗೆನೆ ಪಾಸಿಟಿವ್ ಎನರ್ಜಿ ಮನೆ ಒಳಗೆ ಪ್ರವೇಶ ಮಾಡಬೇಕು ಆ ರೀತಿಯಾಗಿ ನೀವು ಬಾಗಿಲನ್ನು ಮೇಂಟೈನ್ ಇಡಬೇಕು ಈಗ ನಾರ್ತ್ ಈಸ್ಟ್ ಅಲ್ಲಿ ಅಂತಲ್ಲ ಎಲ್ಲಿ ಬಾಗಿಲಿದ್ರು ಕೂಡ ಇದನ್ನ ಮಾಡಬೇಕು ಅಥವಾ ರಂಗೋಲಿಯನ್ನು ಹಾಕಿಡಿಯಲ್ಲಿ ಒಳ್ಳೆ ಮ್ಯಾಟ್ಗಳನ್ನು ಹಾಕಿಡಿಯಲ್ಲಿ ಆ ನಂತರ ಯಾವುದೇ ಕಾರಣಕ್ಕೂ ಬಾಗಿಲಿನಲ್ಲಿ ದೇವರ ಚಿತ್ರಗಳು ಬರಬಾರದು ಅಂತ ಉಂಟು ದೇವರ ಚಿತ್ರಗಳ ಬಾಗಿಲಕ್ಕೆ ಎತ್ತಿದ್ರೆ ಏನಾಗುತ್ತೆ ಒಳಗೆ ಎಳೆಯುವಾಗ ಓಕೆ ಹೊರಗೆ ಹಾಕುವಾಗ ದೇವರ ಎಲ್ಲ ಎನರ್ಜಿ ಹೊರಗಡೆ ಹೊರಟೋಯ್ತು ಈಗ ಅಲ್ವಾ ಕೆಲವು ಲಕ್ಷ್ಮಿ ಚಿತ್ರ ಬಿಡಿಸಿರ್ತಾರೆ ಗಣಪತಿ ಚಿತ್ರ ಬಿಡಿಸಿರ್ತಾರೆ ಬಹಳ ನೆಗೆಟಿವ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುವಂಥ ಎಲ್ಲ ಸಾಧ್ಯತೆಗಳಿವೆ ದಯವಿಟ್ಟು ಆ ರೀತಿ ಬಾಗಿಲಲ್ಲಿ ಆ ರೀತಿ ಚೇಷ್ಟೆ ಮಾಡಲಿಕ್ಕೆ ಹೋಗಬಾರ್ದು ದೇವರನ್ನು ಒಂದು ಕಡೆಯಲ್ಲಿ ಇರಿಸಬೇಕಂದ್ರೆ ನಾರ್ತ್ ಈಸ್ಟ್ ಅಲ್ಲಿನೇ ಇರಿಸಬೇಕಾಗುತ್ತೆ ಬಾಕಿ ನಿಮ್ಮ ದೇವ್ರ ಕೋಣೆ ಅಂದರೆ ದೇವರ ಫೋಟೋಗಳನ್ನು ಮನೆ ಯಾವುದೇ ಪಾಟಲ್ಲಿ ಇರಿಸ್ಕೊಳ್ಳೋದು ತೀರಾ ತಪ್ಪಾಗುತ್ತೆ ಅದನ್ನು ಮಾಡಬಾರ್ದು ಓಕೆ ನಾ ಇದು ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಅದಕ್ಕೆ ಯಾವಾಗ ನೀವು ಬಾಗಿಲು ಓಪನ್ ಮಾಡಿದ್ರೆ ಪಾಸಿಟಿವ್ ಎನರ್ಜಿಯನ್ನು ನೀವು ಎಳ್ಕೊಳ್ಳುವಂತೆ ಬಾಗಿಲನ್ನು ತೆರೀಬೇಕಾಗುತ್ತೆ ಆನಂತರ ಆ ಪಾಸಿಟಿವ್ ಎನರ್ಜಿ ಬರುವಂತೇ ಇರಬೇಕು ಆನಂತರ ಬಾಗಿಲಿನ ಎದುರುಗಡೆಗೆ ಏನಿರ್ತದೆ ಈಗ ಬಾಗಿಲಿನ ಎದುರುಗಡೆಗೆ ಒಂದು ಕಂಬ ಬಂದುಬಿಡ್ತು ರೈಟ್ ಆ ಕಂಬ ಬಂದು ಬಿಡ್ತಾ ಅದು ಏನತ್ತೆ ಅದು ದ್ವಾರವೇದ ಅಂತ ಕರೀತಾರೆ ದ್ವಾರವೇದ ಇದ್ದಾಗ ಏನಾಗುತ್ತೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿಯ ಪ್ರವಾಹ ಆಗುವುದಿಲ್ಲ ಆವಾಗ ಕೂಡ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ಯಜಮಾನ ಬಲ ಕಳ್ಕೊಳ್ತಾನೆ ಯಜಮಾನಿಗೆ ಬಲನೇ ಇರಲ್ಲ ಯಜಮಾನನಿಗೆ ತೊಂದರೆ ಆಗುತ್ತೆ ಅಂದ್ರೆ ಅದರ ಅರ್ಥ ಏನಂದ್ರೆ ನೀವು ಯಾವುದೇ ಕೆಲಸವನ್ನ ಮಾಡಲಿಕ್ಕೆ ಹೋದ್ರೂ ಕೂಡ ನಿಮ್ಗೆ ಯಾರೋ ಅಡ್ಡ ಬಂದು ನಿಂತಿರ್ತಾರೆ ನಿಮ್ಗೆ ಅಡ್ಡಿ ಆತಂಕಗಳು ಉಂಟಾಗ್ತವೆ ನಿಮ್ಮನ್ನು ಅಷ್ಟು ಸುಲಭದಲ್ಲಿ ಹೋಗಲಿಕ್ಕೆ ಬಿಡುವುದಿಲ್ಲ ಅಂತಲೇ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ದ್ವಾರವೇದ ಬರುವ ಹಾಗೆ ಯಾವುದೇ ಕಂಬಗಳನ್ನ ನೀವು ಬಾಗಿಲಿನ ಎದುರುಗಡೆ ಬಾರದಂತೆ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಇದನ್ನ ನೋಡ್ಕೊಳ್ಬೇಕು ರೈಟ್ ಅದು ಈಶಾನ್ಯದ ಬಗ್ಗೆ ಗೊತ್ತಾಯಿತು ನಿಮಗೆ ಒಂದಷ್ಟು ವಿಚಾರಗಳು ರೈಟ್ ಈಶಾನ್ಯದಲ್ಲಿ ನೋಡಿ ಈಶಾನ್ಯದಲ್ಲಿ ಏನಾಗುತ್ತೆ ಆ ಇಮ್ಯುನಿಟಿ ಪವರ್ ಅನ್ನು ಉಂಟು ಮಾಡುವಂಥದ್ದು ನಾರ್ತ್ ಆಫ್ ನಾರ್ತ್ ಉತ್ತರದ ಈಶಾನ್ಯ ಭಾಗ ಯಾವಾಗ ಉತ್ತರದ ಈಶಾನ್ಯದ ಭಾಗ ಕೆಟ್ಟ ಹೋಗುತ್ತೆ ಆವಾಗ ಏನಾಗುತ್ತೆ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಆರೋಗ್ಯದ ನೋಡಿ ಅನಾರೋಗ್ಯ ಆಗುವಂಥದ್ದು ಒಂದು ಮಾಮೂಲಿ ಇರ್ತದೆ ರೈಟ್ ಜ್ವರ ಬರುತ್ತೆ ಅದು ಬರ್ ಬಟ್ ಅದು ರಿಕವರಿ ಆಗಬೇಕಂದಾಗ ನಿಮ್ಮ ನಾರ್ತ್ ಆಫ್ ನಾರ್ತ್ ಈಸ್ಟ್ ಪವರ್ಫುಲ್ ಆಗಿರಬೇಕಾಗುತ್ತೆ ಅಲ್ಲಿ ಯಾವುದೇ ರೀತಿಯ ಡಸ್ಟ್ಬಿನ್ ಆಗಲಿ ಟಾಯ್ಲೆಟ್ ಆಗಲಿ ಅಥವಾ ಆ ಪಾರ್ಟ್ ಕಟ್ಟಾಗಿರೋದಾಗಲಿ ಅಥವಾ ಅಲ್ಲಿ ಭಾರದ ವಸ್ತುಗಳು ಬಂದಿರೋದಾಗಲಿ ಅಲ್ವಾ ಇದೆಲ್ಲ ಬಂದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಅದರ ಮುಖಾಂತರ ಏನಾಗುತ್ತೆ ಮನೆಯಲ್ಲಿ ಯಾರಾದರೂ ಬಿಮಾರ್ ಆಗಿದ್ದಾರೆ ಮನೆಯಲ್ಲಿ ಯಾರಾದರೂ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂದಾಗ ಅದು ರಿಪೀಟ್ ರಿಪೀಟ್ ಹಾಗೇನೆ ಆಗುತ್ತೆ ಹೊರತು ಅವರ ಒಂದು ಆರೋಗ್ಯ ವರ್ಧಕವಾಗಿ ನಡಿಬೇಕು ಅಂದರೆ ಇಮ್ಯುನಿಟಿ ಪವರ್ ಬೂಸ್ಟ್ ಆಗಬೇಕು ಅದು ಆಗದೆ ಹೋಗುವಂಥ ಎಲ್ಲ ಸಾಧ್ಯಗಳು ಜಾತ್ ಸಾರಿ ಮನೆಯಲ್ಲಿ ಕಂಡು ಬರ್ತದೆ ಓಕೆನಾ ಸೊ ನೀವೇನು ಮಾಡಬೇಕಾಗುತ್ತೆ ಆ ಪಾಠನ ಕ್ಲೀನಾಗಿ ಇಟ್ಕೊಳ್ಬೇಕಪ್ಪ ಅಷ್ಟೇ ಇನ್ನೂ ಏನಾದರೂ ಬೇಕಾದರೆ ನೀವು ಒಳ್ಳೆ ವಾಸ್ತು ಯಾರೆಲ್ಲ ಕಲ್ತಿದ್ದಾರೆ ಅಲ್ವಾ ಯಾರಾದರೂ ತುಂಬ ಎಕ್ಸ್ಪರ್ಟ್ಸ್ ಇದ್ದಾರೆ ಅದರಲ್ಲಿ ಮಹಾವಾಸ್ತು ಎಕ್ಸ್ಪರ್ಟ್ಸ್ ತುಂಬ ಜನ ಇರ್ತಾರೆ ಸೊ ಅವರನ್ನು ಕರ್ಸ್ಕೊಂಡು ಬಂದರೆ ಅವರು ತುಂಬ ಚೆನ್ನಾಗಿ ನಿಮಗೆ ಅದಕ್ಕೆ ಬೇಕಾದ ಸಜೆಷನನ್ನು ಕೊಡಬಲ್ಲರು ನೀವು ಪ್ರಾಬ್ಲಮನ್ನು ಹೇಳಿದಾಗ ತುಂಬಾ ಚೆನ್ನಾಗಿ ಅದು ವರ್ಕ್ ಅಂತೂ ಆಗುತ್ತೆ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆ ಸೊ ಅದಕ್ಕೆ ಈ ಒಂದು ಉತ್ತರದ ಈಶಾನ್ಯ ಭಾಗ ಈಶಾನ್ಯ ಭಾಗ ಪೂರ್ವ ಪೂರ್ವ ಈಶಾನ್ಯ ಭಾಗ ಈ ಮೂರು ಪಾರ್ಟ್ ಕೂಡ ಲೈಫಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಆಟವನ್ನು ಆಡುತ್ತದೆ ನಮಗೆ ಬೇಕಾದ ಹಾಗೆ ಓಕೆನಾ ಹಾಗಾದರೆ ನಿಮಗೆ ಥಾಟ್ ಪ್ಯಾಟರ್ನ್ ಚೆನ್ನಾಗಿರಬೇಕು ಮಕ್ಕಳು ಬೆಳಿಬೇಕು ಮನೆಯಲ್ಲಿ ಗ್ರೋತ್ ಬರಬೇಕು ಎಲ್ಲ ರೀತಿಯಲ್ಲಿ ಪ್ರಾಸ್ಪರಿಟಿ ಬರಬೇಕು ಅನಾರೋಗ್ಯದ ವಿಚಾರಗಳು ಮನೆಯಲ್ಲಿ ಬರಲೇಬಾರ್ದು ಆರೋಗ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಯಾವಾಗಲೂ ಚೇಂಜಸ್ ಬರಬೇಕು ಮನೆಯಲ್ಲಿ ಮಂಗಳ ಕಾರ್ಯ ಆಗಬೇಕು ಅಂದಾಗ ಕೂಡ ನಿಮ್ಮ ಉತ್ತರದ ಈಶಾನ್ಯ ಈಶಾನ್ಯ ಮತ್ತು ಪೂರ್ವ ಈಶಾನ್ಯ ಭಾಗಗಳನ್ನು ದಯವಿಟ್ಟು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆ ಗೊತ್ತಾಯಿತು ಅದರ ಜೊತೆಗೆ ಏನಾಗುತ್ತೆ ಕೆಲವೊಮ್ಮೆ ನಾವು ಅಲ್ಲಿ ಕೆಲವರು ಏನು ಮಾಡಿರ್ತಾರೆ ಬಾಗಿಲು ಓಕೆ ಒಂದು ಬಾಗಿಲು ಇರುತ್ತೆ ಬಾಗಿಲು ಒಂದು ಕಡೆಯಲ್ಲಿ ಓಕೆ ಆ ಬಾಗಿಲು ಇರ್ತದೆ ಹೀಗೆ ದ್ವಾರ ಅಂತ ಇಟ್ ಹೀಗೆ ದರ್ವಾಜೆ ಇರ್ತದೆ ಆದರೆ ಎದುರುಗಡೆ ಏನು ಮಾಡ್ತಾರೆ ಛಾವಣಿ ಹಾಕ್ಕೊಂಡಿರ್ತಾರೆ ಯಾವುದೇ ರೀತಿ ಈಗ ಕೆಲವರೆಲ್ಲ ತಗಡ ಹಾಕೊಂಡಿರ್ತಾರೆ ಕೆಲವರು ಇನ್ನೇನೋ ಮಾಡ್ಕೊಂಡಿರ್ತಾರೆ ಅಲ್ವಾ ಇನ್ನು ಕೆಲವರೆಲ್ಲ ಸ್ಲ್ಯಾಬನ್ನೇ ಹಾಕ್ಕೊಂಡಿರ್ತಾರೆ ಪರವಾಗಿಲ್ಲ ಬಟ್ ಅಲ್ಲಿ ಸ್ಲ್ಯಾಬನ್ನು ಹಾಕ್ಕೊಂಡಾಗ ಕೂಡ ಅಲ್ಲಿ ಏನು ನಿಯಮ ಉಂಟಂತಂದರೆ ಆ ವಿಶೇಷವಾಗಿ ಒಂದೇ ಕಂಬವನ್ನು ಕೊಟ್ಟಿರ್ತಾರೆ ಅದಕ್ಕೆ ಆಧಾರ ಸ್ತಂಭ ಒಂದನ್ನೇ ಕೊಟ್ಟಿರ್ತಾರೆ ಓಕೆನಾ ಇದು ದೊಡ್ಡ ತಪ್ಪು ಅಂತ ಹೇಳ್ದೇನೆ ಒಂದೇ ಆಧಾರ ಸ್ತಂಭವನ್ನು ಕೊಡಬಾರ್ದು ಒಂದೇ ಆಧಾರ ಸ್ತಂಭವನ್ನು ಕೊಟ್ಟಾಗ ಮನೆ ಯಜಮಾನ ಬಹಳಷ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಅನುಭವಿಸ್ತಾನೆ ಯಾಕಂದರೆ ಎಲ್ಲ ಭಾರ ಆ ಮನೆ ಯಜಮಾನನ ಮೇಲೆ ಬಂತು ಎಲ್ಲಾ ಮನೆ ಜಮಾನ ಹೊತ್ತುಕೊಳ್ಬೇಕಾಗುತ್ತೆ ಅವ್ನಿಗೆ ಸಪೋರ್ಟೇ ಇರುವುದಿಲ್ಲ ಆ ರೀತಿ ಇರುತ್ತೆ ಎರಡು ಆಧಾರ ಸ್ತಂಭಗಳನ್ನು ನೀವು ಕೊಡಬೇಕಾಗುತ್ತೆ ನೀವೇನು ಅದು ಆಧಾರ ಸ್ತಂಭಗಳು ಕೊಡಬೇಕು ಆಧಾರ ಸ್ತಂಭಗಳನ್ನು ಕೊಡಬೇಕು ಹೇಗೆ ಅಂದರೆ ಅದು ಬಹಳ ಪವರ್ಫುಲ್ ಆಗಿರಬೇಕು ಅಂದರೆ ಬಹಳ ದಪ್ಪವಾಗಿರಬೇಕು ಅಷ್ಟು ನೀವು ಅದನ್ನು ಮಜಬೂತಾಗಿ ನೀವು ಆಧಾರ ಸ್ತಂಭಗಳನ್ನು ಹೇಗೆ ಕೊಡ್ತೀರಾ ಹಾಗೆಯೇ ಆ ಮನೆ ಯಜಮಾನ ಅಷ್ಟೇ ಸ್ಟ್ರಾಂಗ್ ಆಗಿರ್ತಾನೆ ಅವನು ಎಲ್ಲವನ್ನು ಕೂಡ ಸಹಿಸಿಕೊಳ್ಳಬಲ್ಲ ಎಲ್ಲವನ್ನು ಕೂಡ ಅದನ್ನು ನಿಭಾಯಿಸಬಲ್ಲ ಅಷ್ಟು ಧೈರ್ಯದಿಂದ ಮುಂದುವರಿಬಲ್ಲ ಅಂತ ನಿಮ್ಮ ಆಧಾರ ಸ್ತಂಭಗಳೇ ಅದು ಕಥೆ ಹೇಳ್ತವೆ ಮನೆಯದ್ದು ಮನೆ ಆಧಾರ ಸ್ತಂಭನ ನಿಮಗೆ ಕಥೆ ಹೇಳ್ತೆ ಇನ್ನು ಕೆಲವರೆಲ್ಲ ಏನು ಮಾಡ್ತಿದ್ರೆ ಎದುರುಗಡೆ ತಗಡನ್ನು ಹಾಕಿರ್ತಾರೆ ಅದಕ್ಕೆ ಸಪೂರ ಎರಡು ಇದು ಇತ್ತಲ್ವಾ ಯಾವುದು ಕಬ್ಬಿಣದ ಕಬ್ಬಿಣದ ಇದು ಕೋಲು ರೈಟ್ ಆ ಕಬ್ಬಿಣದ ಆಧಾರ್ ಸಮ ಸಪ್ ಊರ ಇರ್ತದೆ ಅದನ್ನು ಹೀಗೆ ಕೊಟ್ಟಿರ್ತಾರೆ ಅದನ್ನು ನೋಡಿ ಅನ್ಸ್ಕೊಳ್ಳಿ ಮನೆ ಯಜಮಾನ ಯಾತೋ ಸರಿ ಇಲ್ಲ ಯಾತೋ ಅವನಿಗೆ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಪಾಪ ಎಲ್ಲ ರೀತಿಯಲ್ಲಿ ಕೂಡ ಸಮಸ್ಯೆ ಅನುಭವಿಸ್ತಾ ಇದ್ದಾನೆ ಅದು ಭೂಮಿ ವಿಚಾರ ಮನೆ ವಿಚಾರ ಹಣಕಾಸಿನ ವಿಚಾರ ಕೆಲಸದ ವಿಚಾರ ವಿಶೇಷವಾಗಿ ಕೆಲಸದ ವಿಚಾರ ಕಾರ್ಯಕ್ಷೇತ್ರ ಕಾರ್ಯಕ್ಷೇತ್ರದಲ್ಲಿ ಮೋಸ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತಾರೆ ಓಕೆನಾ ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಿ ನೀವು ಮನೆ ಕಟ್ಟುವಾಗ ಗೊತ್ತಾಗಬೇಕು ನಿಮಗೆ ಆಧಾರ ಸ್ತಂಭಗಳನ್ನು ಹೇಗೆ ಕೊಡಬೇಕಂತ ಒಂದೇ ಆಧಾರ ಸ್ತಂಭ ಕೊಟ್ಟರೆ ಖಂಡಿತ ಪ್ರಾಬ್ಲಮ್ ಆಗುತ್ತೆ ಎರಡು ಆಧಾರ ಸ್ತಂಭ ಕೊಡಬೇಕಾಗುತ್ತೆ ಅದರ ಜೊತೆಗೆ ಅದು ಬಹಳ ಬಹಳ ಮಜ್ಬೂತಾಗಿರಬೇಕಾಗುತ್ತೆ ಎಷ್ಟು ಮಜಬೂತಾಗಿದೆ ನಿಮ್ಮ ಆಧಾರ ಸ್ತಂಭ ಮನೆ ಯಜಮಾನ ಅಷ್ಟೇ ಮಜಬೂತಾಗಿ ಕೆಲಸ ಮಾಡಲಿಕ್ಕೆ ಆತ ಚೆನ್ನಾಗಿರ್ತಾನೆ ಓಕೆ ಇಲ್ಲಾಂದ್ರೆ ಯಾವುದನ್ನು ನಂಬುದಿಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಲ್ಲವಾ ನಾನು ಕೆಲವು ಮನೆಗೆಲ್ಲ ಹೋದಾಗ ನನಗೆ ಕತೆ ಹೇಳ್ತಾರೆ ಸರ್ ಇಮ್ಮೊ ನಿಮ್ಮ ನಾವು ಬಂದಾಗೆಲ್ಲ ತುಂಬ ಚೆನ್ನಾಗಿತ್ತು ಸರ್ ಈಗೆಲ್ಲ ಸರಿ ಇಲ್ಲ ಅಂತ ಸರ್ ಅದು ಒಂದೇ ರೀತಿ ಇರುವುದಿಲ್ಲ ತಾನೆ ಯಾವುದು ಕೂಡ ಚೇಂಜ್ ಆಗ್ತಾ ಹೋಗ್ತದೆ ಬಟ್ ಅವರು ಅವ್ರೇನು ಮಾಡ್ತಾರೆ ಗಂಡ ಹೆಣ್ತೀನಿ ಜಗಳ ಮಾಡ್ತಾರೆ ಗಂಡ ಹೇಳ್ತಾನೆ ಮುಂಚೆಲ್ಲ ಸರಿ ಇತ್ತು ಅದೇನು ಈಗ ಹೀಗೆ ನೀನು ಯಾಕೆ ಕರೆಸಿದ್ದೀಯ ಅವರನ್ನು ಅದು ಹಾಗೆ ಹೀಗೆ ಎಲ್ಲ ಅವ್ರದೆಲ್ಲ ವಾದ ವಿವಾದ ನಡೀತಾರೆ ಬಟ್ ಅವರಿಗೆ ಕಾಮನ್ ಸೆನ್ಸೇ ಇರಲ್ಲ ಒಂದು ಒಂದು ಎನರ್ಜಿ ಯಾವಾಗಲೂ ಚೇಂಜ್ ಆಗ್ತಾನೆ ಇರ್ತದೆ ಮೊದಲು ಇದ್ದ ಥರ ಮತ್ತೊಮ್ಮೆ ಇರಬೇಕಂತ ಏನಿಲ್ಲ ರೈಟ್ ತಾನೇ ಚೇಂಜಸ್ ಅಂತ ನೋಡಿ ಅವರೇ ಅವ್ರೆಣಿಸೋ ಪ್ರಕಾರ ಏನಂದರೆ ಮುಂಚೆ ಹೇಗಿತ್ತು ಹಾಗೇನ ಅದು ಹೇಗೆ ಸಾಧ್ಯ ಮುಂಚೆ ಹೇಗಿತ್ತು ಹಾಗೇನೆ ಇರಲಿಕ್ಕೆ ರೈಟ್ ಈ ರೀತಿ ಕೆಲವೆಲ್ಲ ವಾದ ವಿವಾದ ಮಾಡ್ತಾರೆ ಇರಿಟೇಟ್ ಮಾಡಿ ಬಿಡ್ತಾರೆ ಪಾಪ ಅವರಿಗೆ ಹೇಳಿದ್ರು ಅರ್ಥ ಆಗಲ್ಲ ಸೊ ಈ ಪರಿಸ್ಥಿತಿಯಲ್ಲಿ ಕೆಲವರು ಇರ್ತಾರೆ ಅವ್ನ ಅವ್ರು ನಂಬುದಿಲ್ಲ ಅದಿಲ್ಲ ಇದಿಲ್ಲ ಓಕೆ ನಂಬ ನಂಬ ನಿಮ್ಮನ್ನು ನಂಬೆಂತ ಯಾರು ಹೇಳ್ತಾರೆ ನೀವು ನಂಬಿದ್ರು ನಂಬದಿದ್ರು ಕೂಡ ಸೂರ್ಯ ಉದಯಿಸ್ತಾನೆ ತಾನೇ ನಿಮ್ಮ ನಂಬಿಕೆಯಿಂದ ಉದಯಿಸ್ತಾನೆ ಇಲ್ಲ ತಾನೇ ತೊ ಅದೇ ರೀತಿ ಎಲ್ಲವೂ ಕೂಡ ಎಲ್ಲ ಎನರ್ಜಿಗಳು ಕೂಡ ನಿಮ್ಮ ನಂಬಿಕೆ ಇಟ್ಟುಕೊಂಡೇ ಕೆಲಸ ಮಾಡ್ಬೇಕಂತ ಎಲ್ಲ ಎನರ್ಜಿಗಳು ಕೂಡ ಹಾಗೇನೆ ಕೆಲಸ ಮಾಡಲಿಕ್ಕೆ ಶುರು ಆಗ್ತವೆ ರೈಟ್ ತಾನೆ ಓಕೆನಾ ಇನ್ನು ಕೆಲವರನ್ನ ನೋಡಿದ್ದೇನೆ ನಾನು ಎಷ್ಟರ ಮಟ್ಟಿಗೆ ಅಂದರೆ ಈಗ ಹೆಣ್ಸ್ಕೊಳ್ಳಿ ನಮ್ಮ ನಾವೀಗ ಪ್ರಿಂಟ್ಔಟ್ ಜಾತಕ ಕೊಡ್ತೇವೆ ರೈಟ್ ತಾನೇ ಸೊಕೆ ಪ್ರಿಂಟ್ಔಟ್ ಜಾತಕ ಕೊಡ್ತೇವೆ ಪ್ರಿಂಟ್ಔಟ್ ಜಾತಕವನ್ನು ಕೊಟ್ಟಾಗ ಅವರು ಏನು ಮಾಡಿರ್ತಾರೆ ಗೊತ್ತಾ ಇದರಲ್ಲಿ ಯೂಟ್ಯೂಬ್ ಸಾರಿ ಗೂಗಲಲ್ಲಿ ಹೋಗಿ ಆ ಜಾತಕದ ಇದನ್ನು ಹಾಕಿ ಡೀಟೇಲನ್ನು ಹಾಕಿ ಜಾತಕ ಪಡ್ಕೊಳ್ಳಿ ಯಾವುದಾದ್ರೂ ಆ್ಯಪಲ್ಲಿ ಹೋಗಿ ಜಾತಕವನ್ನು ಪಡ್ಕೊ ಸೇಮ್ ಟು ಸೇಮ್ ಜಾತಕ ಬಂದಿರುತ್ತೆ ಮತ್ತು ಅವರು ಹೇಳೋದು ಯಾವುದು ಹೌದು ಅವ್ರ ಹತ್ರನೇ ಯಾಕೆ ಜಾತಕ ಮಾಡಿಸ್ಬೇಕು ಇಲ್ಲಿ ಕೂಡ ಅದೇ ಬರ್ತಾ ಉಂಟಲ್ವ ಅಂತೂ ಒಂದು ಪ್ರಿಂಟ್ಔಟ್ ತೆಗೆದು ಇಟ್ಕೊಳ್ಳಿ ಯಾಕೆ ಹೇಳ್ತೀರಾ ನೀವು ಅಂದರೆ ನೀವು ಜ್ಯೋತಿಷ್ಗಳನ್ನ ಯಾಕೆ ಫಾಲೋ ಮಾಡ್ತೀರಾ ಎಲ್ಲವೂ ಕೂಡ ಗೂಗಲಲ್ಲಿ ಅವೈಲೇಬಲ್ ಇದೆ ಸೊ ಅದನ್ನೇ ಇಟ್ಕೊಂಡು ನಾವು ಮಾಡೋಣ ತೋ ಮಾಡಿ ಯಾರು ಬೇಡ ಅಂತಾರೆ ತೋ ನಿಮಗೆ ಗೂಗಲನ್ನು ನೋಡಿಕೊಂಡು ಯೂಟ್ಯೂಬನ್ನು ನೋಡ್ಕೊಂಡು ನಿಮ್ಮ ಮನೆಯನ್ನು ಪ್ರಿಪೇರ್ ತಾನೆ ತೋ ನೀವು ಮಾಡಿಕೊಳ್ಳಿ ಅಲ್ವಾ ಇನ್ನು ನೀವು ನಿಮ್ಮ ಮದುವೆಗೆ ಪೂರೋಹಿತರನ್ನು ಯಾಕೆ ಕರೀತೀರಾ ಅಥವಾ ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಅದನ್ನು ನೀವು ಪ್ಲೇ ಮಾಡಿ ಅಲ್ಲಿನೇ ಮಂಗಳ ಮಂಗಳಗಾರೆ ನೆರವೇರಿಸ್ಕೊಳ್ಳಿ ಯಾಕೆ ಬೇಕು ಅವ್ರು ಬೇಡ ತಾನೆ ಎಲ್ಲ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ ಎಲ್ಲ ಎಲ್ಲ ರೀತಿಯ ಮಾಹಿತಿ ನಿಮಗೆ ಗೂಗಲಲ್ಲಿ ಅವೈಲೇಬಲ್ ಇದೆ ಸೊ ಅದನ್ನು ಮಾಡ್ಕೊಳ್ಳಿ ಯಾರು ಬೇಡ ಅಂತಾರೆ ಯಾರು ಕೂಡ ಅದಕ್ಕೆ ಅಡ್ಡಿ ಅಂತೂ ಖಂಡಿತ ಅಲ್ಲ ರೈಟ್ ತಾನೆ ಓಕೆನಾ ಸೊ ಈಗಿನ ಕೆಲವು ಜನರೇಷನ್ ಹೀಗೇನೇ ಇರ್ತದೆ ಅವ್ರಿಗೆ ಯಾವ್ದು ಕೂಡ ಅರ್ಥ ಯಾಕಂದರೆ ತಂದೆ ತಾಯಿ ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿಲ್ಲ ಸಂಸ್ಕಾರ ಕೊಡಬೇಕಾದ್ರೆ ನಾರ್ತ್ ಈಸ್ಟ್ ಚೆನ್ನಾಗಿರ್ಬೇಕು ತಾನೆ ನಾರ್ತ್ ಈಸ್ಟ್ ಚೆನ್ನಾಗಿಲ್ಲ ಸಂಸ್ಕಾರ ಕೊಡ್ಲಿಕ್ಕೆ ಆಗುದಿಲ್ಲ ತೋ ತಂದೆ ತಾಯಿ ಸಂಸ್ಕಾರ ಅವರಲ್ಲಿ ಬಂದಿರ್ತದೆ ಅವ್ರು ಮಾತಾಡೋದೇ ಬೇರೆನೇ ಅವರು ಇರುವುದೇ ಬೇರೆ ಅವ್ರಿಗೆ ಯಾವುದರ್ಥ ಅರ್ಥ ಅರ್ಥ ಯಾವಾಗ ಆಗುತ್ತೆ ಗೊತ್ತಾ ಸೀರಿಯಸ್ ಕಂಡೀಷನ್ ಆಗಿ ಹಾಸ್ಪಿಟಲ್ಗೆ ಹೋದಾಗ ಮಾತ್ರ ಅರ್ಥ ಆಗುತ್ತೆ ಬೇರೆ ಯಾವುದೇ ಕಾರಣಕ್ಕೂ ಯಾರಿಗೂ ಅರ್ಥ ಆಗಲ್ಲ ಅವಾಗ ಮಾತ್ರ ಎಲ್ಲರೂ ನೆನಪಾಗುತ್ತೆ ಆ ಎಲ್ಲಿದ್ದಾರೆ ಈ ಪುರೋಹಿತರಲ್ಲಿದ್ದಾರೆ ಎಲ್ಲ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಅವ್ರತ್ರ ಕೇಳೋಣ ಇವ್ರತ್ರ ಕೇಳೋಣ ಏನು ಪರಿಹಾರ ಆಗುತ್ತೆ ರೈಟ್ ತಾನೇ ಇದು ನನ್ನ ಅನುಭವ ಅಂತ ಹೇಳ್ತೇನೆ ನಾನು ಇಷ್ಟು ವರ್ಷಗಳ ಕಾಲ ಈ ಒಂದು ಫೀಲ್ಡ್ ಇರೋದರಿಂದ ತುಂಬಾ ಅನುಭವನ ಪಡ್ಕೊಂಡಿದ್ದೇನೆ ತುಂಬಾ ಜನರನ್ನು ನೋಡಿದ್ದೇನೆ ತುಂಬ ಒಂದು ಸಾಧಾರಣ ಒಂದು ಸಾವಿರದ ಅರವತ್ತಕ್ಕಿಂತ ಹೆಚ್ಚು ಮನೆಗಳನ್ನು ಪ್ರಿಪೇರ್ ಮಾಡಿದ್ದೇವೆ ಇಡೀ ಕರ್ನಾಟಕದಲ್ಲಿ ಅದು ಬಾಂಬೆಯಲ್ಲಿರ್ಬೋದು ಪುಣೆಯಲ್ಲಿರ್ಬೋದು ಚೆನ್ನೈಯಲ್ಲಿರ್ಬೋದು ಎಲ್ಲಿ ಬೇಕಾದರೂ ಅಷ್ಟು ಮನೆಗಳನ್ನು ಪ್ರಿಪೇರ್ ಮಾಡಿದ್ದೇವೆ ಆ ಒಂದಷ್ಟು ರಿಸಲ್ಟನ್ನು ಪಡ್ಕೊಂಡಿದ್ದೇವೆ ಕೆಲವರಿಗೆ ರಿಸಲ್ಟ್ ಬಾರದೇ ಹೋಗ್ಬೋದು ಅವ್ರು ಕಾಂಟ್ಯಾಕ್ಟಲ್ಲಿಲ್ಲ ಕಾಂಟ್ಯಾಕ್ಟಲ್ಲಿ ಇಲ್ಲದೇ ಇರುವರಿಗೆ ನಾನು ಏನು ಮಾಡುವಂತಿಲ್ಲ ನಾನು ಎಲ್ಲಿ ವಾಸ್ತು ಮಾಡ್ತೇನೆ ಅವರು ಯಾವಾಗ ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾರೆ ನನ್ನಿಂದ ಏನು ಸಹಾಯ ಬೇಕು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಒಂದು ವೇಳೆ ನೀವು ಕಾಂಟ್ಯಾಕ್ಟೇ ಮಾಡಿಲ್ಲ ನೀವು ಮರೆತು ಬಿಟ್ಟರೆ ಅಂದರೆ ನಾನು ಕೂಡ ಏನು ಮಾಡುವಾಗಿಲ್ಲ ಯಾಕಂದರೆ ನಿಮ್ಮ ಆ ಗ್ರಾಚಾರ ಏನಿದೆ ಅಥವಾ ನಿಮ್ಮ ಒಂದು ಆ ಒಂದು ಏನು ಕರ್ಮದ ಫಲ ಏನೂ ಕ ಿಲ್ಲ ಅದಕ್ಕೋಸ್ಕರ ನಿಮಗೆ ಇನ್ನು ಕೂಡ ಅನುಭವಿಸ್ಲಿಕ್ಕೆ ಇರ್ತದೆ ಅದಕ್ಕೆ ನಿಮಗೆ ಮನಸ್ಸಾಗೆಲ್ಲ ಕರಿಬೇಕಂತ ಓಕೆ ಗೊತ್ತಾಯ್ತು ಅಂತ ಹೇಳ್ಕೊಳ್ತೇನೆ ಓಕೆ ಈಗ ಗೊತ್ತಾಯ್ತು ನಿಮಗೆ ಸೊ ನಮ್ಮ ಆಧಾರ ಸ್ತಂಭಗಳು ಹೇಗಿರ್ಬೇಕು ನಾರ್ತ್ ಈಸ್ಟ್ ಕಾರ್ನರ್ ಹೇಗಿರ್ಬೇಕು ಇದು ವಿಚಾರ ಗೊತ್ತಾಯಿತು ನೆಕ್ಸ್ಟ್ ಒಂದು ಝೋನ್ ಇದೆ ಅದು ಬಂದು ಸೌತ್ ಈಸ್ಟ್ ಕಾರ್ನರ್ ಓಕೆನಾ ಸೌತ್ ಈಸ್ಟ್ ಸೌತ್ ಈಸ್ಟ್ ಅಂದರೆ ಅದು ಅಗ್ನಿಮೂಲೆ ಅಂತ ಕರಿತೀವಿ ಅಗ್ನಿಮೂಲೆ ಆಧಿಪತ್ಯ ಬಂದು ಶುಕ್ರ ಮಹಾರಾಜನಿಗೆ ಇರುವಂಥದ್ದು ಓಕೆನಾ ಶುಕ್ರ ಮಹಾರಾಜನಲ್ಲಿ ಏನು ಉಂಟು ಗೊತ್ತಾ ಶುಕ್ರ ಮಹಾರಾಜನಲ್ಲಿ ವಿಶೇಷವಾದ ಒಂದು ವಿದ್ಯೆ ಇದೆ ಶುಕ್ರ ಮಹಾರಾಜನಲ್ಲಿ ವಿಶೇಷವಾದ ಒಂದು ಗುಣ ಇದೆ ಶುಕ್ರ ಮಹಾರಾಜನಿಗೆ ಸಂಬಂಧಪಟ್ಟಂತೆ ವಿಶೇಷವಾದ ಒಂದು ಗುಣಧರ್ಮ ಮತ್ತೆ ಒಂದು ರಾಜಧರ್ಮ ಮತ್ತು ಯಾರಲ್ಲೂ ಇಲ್ಲದಂಥ ಒಂದು ಶಕ್ತಿ ಶುಕ್ರ ಮಹಾರಾಜನಲ್ಲಿದೆ ಅದು ಬಂದು ಸಂಜೀವಿನಿ ವಿದ್ಯೆ ಓಕೆನಾ ಆ ಸಂಜೀವಿನಿ ವಿದ್ಯೆ ಅದು ನಿಮ್ಮ ಮನೆಯಲ್ಲಿ ನೀವುಂಟು ಎಲ್ಲಿ ಉಂಟು ನಿಮ್ಮ ಸೌತ್ ಈಸ್ಟ್ ಕಾರ್ನರ್ನಲ್ಲಿ ಅಂದರೆ ನಿಮ್ಮ ಅಗ್ನಿ ಮೂಲೆಯಲ್ಲಿ ಆ ಒಂದು ಎನರ್ಜಿ ಅನ್ನುಟು ಅದು ಅಡಕವಾಗಿರುತ್ತೆ ರೈಟ್ ತಾನೆ ಅದಕ್ಕೆ ಅಲ್ಲಿ ನೀವು ಏನನ್ನ ನೀವು ಅಡುಗೆ ಮಾಡ್ತೀರಾ ಬೇಯಿಸ್ತೀರಾ ಅದು ಸಂಜೀವಿನಿ ಥರ ಕೆಲಸ ಮಾಡ್ತೇವೆ ನಿಮ್ಮನ್ನು ಅದು ಬೆಳೆಸ್ತಾ ಹೋಗ್ತದೆ ದೇಹವನ್ನು ಬೆಳೆಸ್ತಾ ಹೋಗ್ತದೆ ಸಂಜೀವಿನಿ ಥರ ನಿಮಗೆ ಅದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂದು ಮಾಡಿಯೇ ಮಾಡ್ತದೆ ಇನ್ನು ಶುಕ್ರ ಮಹಾರಾಜ ಏನು ಮಾಡ್ತಾನೆ ಸಂಜೀವಿನಿ ವಿದ್ಯೆ ಅಂದರೆ ಡಾಕ್ಟರ್ ಆಗುವವ್ರಿಗೆ ಯಾರೆಲ್ಲ ಡಾಕ್ಟರ್ ಆಗಬೇಕಂತ ಇದ್ದಾರೆ ಯಾರೆಲ್ಲ ಈ ಒಂದು ಹೀಲಿಂಗ್ ಪ್ರೊಫೆಷನನ್ನು ಮಾಡಬೇಕಂತ ಇದ್ದಾರೆ ಹೆಚ್ಚಾಗಿ ಡಾಕ್ಟರ್ ಆದರೂ ಕೂಡ ಲಿಕ್ವಿಡಲ್ಲಿ ಕೆಲಸ ಮಾಡುವರು ರೈಟ್ ತಾನೆ ಈಗ ಇಂಜೆಕ್ಷನ್ ಇದೆ ಲಿಕ್ವಿಡ್ ಇರ್ತದೆ ಅಲ್ವಾ ಕೆಲವೆಲ್ಲ ಅದೆಲ್ಲ ಇರುವುದು ನಿಮಗೆ ಹೆಚ್ಚಾಗಿ ಅಲೋಪತಿಯಲ್ಲಿ ಹಾಗಾದರೆ ಅಲೋಪತಿ ಡಾಕ್ಟ್ರ್ ಯಾರು ಆಗಬೇಕಂತ ಬಯಸ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಅಂದರೆ ಮೂಲೆ ಏನು ಅದು ಬಹಳ ಪರ್ಫೆಕ್ಟ್ ಆಗಿರಬೇಕಾಗಿದೆ ಅದು ಪರ್ಫೆಕ್ಟ್ ಆಗಿದ್ರೇ ನಿಮ್ಮ ಡಾಕ್ಟ್ರ್ ಗಿರಿ ಏನು ಅದು ಬಹಳ ಫೇಮಸ್ ಆಗ್ಬೋದು ಒಂದಷ್ಟು ಜನರನ್ನು ನೀವು ಬಚಾವ್ ಮಾಡ್ಬೋದು ಇಲ್ಲಾಂದ್ರೆ ಕೊಂದು ಬಿಟ್ಟು ಮನೆ ಕಳಿಸ್ತೀರ ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗ್ಬೋದು ಅದಕ್ಕೆ ಅಗ್ನಿಮೂಲೆಯನ್ನು ಬಹಳ ಚೆನ್ನಾಗಿಟ್ಕೊಳ್ಬೇಕಾಗಿರೋದು ಅತಿಯಾಗುತ್ತೆ ಇದರ ಬಗ್ಗೆ ಬಹಳಷ್ಟು ಬಾರಿ ಮಾತಾಡಿದ್ದೇನೆ ನಾನು ತುಂಬ ಮಾತಾಡಲಿಕ್ಕೆ ಹೋಗಲ್ಲ ಬಟ್ ಅಗ್ನಿ ಮೂಲೆಯನ್ನು ಅದಷ್ಟು ಕ್ಲೀನ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಇಷ್ಟು ನಿಮಗೆ ಬೇಕಾಗಿರುವಂಥದ್ದು ಯಾವುದೇ ಕಾರಣಕ್ಕೂ ಅಗ್ನಿಮೂಲೆಯಲ್ಲಿ ಟಾಯ್ಲೆಟ್ ಬರೋದು ಬಾತ್ಮೂರು ಬರುದು ಟಾಯ್ಲೆಟ್ ಪಿಟ್ ಬರೋದು ಬಾವಿ ಬರುದು ಪಾರ್ಟ್ ಕಟ್ ಆಗೋದು ಆ ನಂತರ ಬ್ಲೂ ಕಲರ್ ಬರೋದು ಬ್ಲಾಕ್ ಕಲರ್ ಬರೋದು ಇದು ಒಳ್ಳೆ ಲಕ್ಷಣ ಅಲ್ಲವೇ ಅಲ್ಲ ಸೊ ಇದೆಲ್ಲ ಇದ್ದಾಗ ಏನಾಗುತ್ತೆ ನೀವೇನು ಟ್ರೀಟ್ಮೆಂಟ್ ಕೊಡ್ತೀರಾ ನೀವೇನು ಟ್ರೀಟ್ ಮಾಡ್ತೀರಾ ಅಥವಾ ನೀವು ವೈದ್ಯರಾಗಿ ಟ್ರೀಟ್ ಮಾಡ್ತೀರಾ ಅಥವಾ ಬೇರೆ ಯಾವುದೇ ಹೀಲಿಂಗ್ ಪ್ರೊಫೆಷನಲ್ಲಿ ನೀವು ಅದು ಅಷ್ಟು ಸುಲಭದಲ್ಲಿ ಕೆಲಸ ಮಾಡಲ್ಲ ಅಷ್ಟು ಸುಲಭದಲ್ಲಿ ಅದು ಹೀಲ್ ಆಗಲಿಕ್ಕೆ ಬಿಡಲ್ಲ ಅಂದ್ರೆ ಅದ್ರ ಮುಖಾಂತರ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಬರಬಹುದು ಬಟ್ ಅಲ್ಲಿ ಯಾರು ಇರ್ತಾರೆ ಹೆಚ್ಚಾಗಿ ನಮ್ಮ ಮನೆಯ ಸ್ತ್ರೀಯರು ಇರ್ತಾರೆ ರೈಟ್ ನಮ್ಮ ಸ್ತ್ರೀಯರು ಸೌತ್ ಈಸ್ಟ್ ಕಾರ್ನರ್ ಹೆಚ್ಚಾಗಿ ಅಲ್ಲಿ ಹಾಗಾದ್ರೆ ನಿಮ್ಮ ಮನೆ ಸ್ತ್ರೀಯರಲ್ಲಿ ಯಾವ ಎನರ್ಜಿ ಇದೆ ಹೇಳಿ ಯಾವ ಎನರ್ಜಿ ಇದೆ ಎಲ್ಲವನ್ನೂ ಕೂಡ ಗುಣಪಡಿಸುವಂಥದ್ದು ಸಂಜೀವಿನಿ ವಿದ್ಯೆಗೆ ಸಂಬಂಧಪಟ್ಟಂತೆ ಆ ಒಂದು ಕಲೆ ಅವರಲ್ಲಿರ್ತದೆ ಅಥವಾ ಆ ಗುಣ ಅವರಲ್ಲಿರ್ತದೆ ಅದಕ್ಕೇ ನಿಮ್ಗೇನಾದರೂ ಈಗ ಮಕ್ಕಳಿಗೆ ಮನೆಯಲ್ಲಿ ಆದರು ಗಂಡನಿಗೆ ಆಯಿತು ಆವಾಗ ಯಾರು ದವಾಯಿ ಕೊಡ್ತಾರೆ ನಿಮ್ಮ ಪತ್ನಿನೇ ಕೊಡಬೇಕು ಆ ಪತ್ನಿಯಲ್ಲೇ ಆ ಒಂದು ಎನರ್ಜಿ ಅಲ್ಲಿ ಬಂದಿರ್ತದೆ ಅಂದರೆ ಸಂಜೀವಿನಿ ಎನರ್ಜಿ ಏನುಂಟು ಅವರಲ್ಲಿ ಅವರು ಆ ಮದ್ದನ್ನು ಮಕ್ಕಳಿಗೆ ಕೊಟ್ಟಾಗ ಆ ಮದ್ದನ್ನು ಅವ್ರ ಕೈಯಿಂದ ಗಂಡನಿಗೂ ಕೊಟ್ಟಾಗ ಅದು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಗೊತ್ತಾ ನಿಮಗೆ ಯಾವತ್ತದು ತೆಗೆದುಕೊಂಡು ನೋಡಿ ಗೊತ್ತಾಗುತ್ತೆ ಅಲ್ವಾ ನಿಮಗೆ ಹೆಂಡತಿಯನ್ನು ನೋಡಲಿಕ್ಕೆ ಆಗೋದಿಲ್ಲ ಅಂದರೆ ಮತ್ತೆ ಯಾರೂ ಏನು ಮಾಡುವಾಗಲಿಲ್ಲ ಡಾಕ್ಟ್ರು ಕೊಟ್ಟಂತಹ ಮದ್ದನ್ನೇ ನಿಮ್ಮ ಹೆಂಡತಿಯ ಕೈಯಿಂದ ನೀವು ಪಡೆದು ಸೇವಿಸಿದಾಗ ಆ ಸಂಜೀವಿನಿ ವಿದ್ಯೆಗೆ ಸಂಬಂಧಪಟ್ಟಂತೆ ಅದು ವರ್ಕ್ ಆಗುತ್ತೆ ನಿಮ್ಮ ಅವ್ರು ಕೊಟ್ಟಂತಹ ಮಾತ್ರೆ ಮದ್ದು ಅವ್ರು ಏನು ಬೇಕಾದ್ರೂ ಕಷಾಯ ಮಾಡಿಕೊಡ್ತೀರ ಅದು ಕೂಡ ಹೋಗಿ ಅದು ಅವರು ಕೊಟ್ಟರು ಕೂಡ ಅದು ಸಂಜೀವಿನಿ ವಿದ್ಯೆಗೆ ಒಳಗಾಗಿರುವಂತೆ ಕೆಲಸ ಮಾಡಿ ನಿಮ್ಮ ರೋಗವನ್ನು ದೂರ ಮಾಡುವಂತಹ ಎಲ್ಲ ಸಾಧ್ಯ ಅದರಲ್ಲಿ ಉಂಟು ಓಕೆನಾ ಅದಕ್ಕೆ ಅಥವಾ ಅಮ್ಮ ಕೊಡಲಿ ಅಮ್ಮ ಕೂಡ ಹಾಗೇನೇ ಕೆಲಸ ಮಾಡ್ತಾರೆ ಯಾಕಂದರೆ ಚಂದ್ರನಿಗೆ ಸಂಬಂಧಪಟ್ಟ ಅಮ್ಮ ಕೆಲಸ ಮಾಡುತ್ತೆ ಅಥವಾ ಅಮ್ಮ ಕೊಡಲಿ ಪರವಾಗಿಲ್ಲ ಇನ್ನು ಪತ್ತೆ ಇದ್ದಾರೆ ಅಂದರೆ ಮನೆಯಲ್ಲಿ ಎಲ್ಲರಿಗೂ ಕೂಡ ಓಕೆನಾ ಸೊ ಅವರು ಕೊಡಲಿ ಏನಾಗುತ್ತೆ ಅದರಲ್ಲಿ ಬರ್ತಕ್ಕಂಥ ಎನರ್ಜಿ ಬಹಳ ಎನ್ಹ್ಯಾನ್ಸ್ ಆಗಿರ್ತದೆ ಬಹಳ ಚೆನ್ನಾಗಿರುತ್ತೆ ಅದಕ್ಕೆ ಅವರು ಊಟ ಮಾಡಿ ಬಳಸ್ತಾರೆ ನೋಡಿ ಅದರಲ್ಲಿ ತಾನೇ ನೀವು ಬೆಳಿತೀರಾ ಅದರಲ್ಲಿ ತಾನೇ ಸಂಜೀವಿನ ಶಕ್ತಿಯನ್ನು ಬೆಳೆಸ್ಕೊಳ್ತೀರಾ ಅದರಲ್ಲಿ ತಾನೇ ತಾಕತ್ತು ಬರುತ್ತೆ ನಿಮಗೆ ಅವ್ರು ತಾನೇ ಊಟ ಮಾಡಿ ಹಾಕೋದು ಆಗ್ತಾರೆ ನಿಮಗೆ ಆಗುತ್ತಾ ಮಾಡಿ ನಿಮಗೆ ಆಗದಂಥ ವಿಚಾರ ಅವ್ರು ತವ್ರ ಮನೆಗೆ ಹೋದಾಗ ಗೊತ್ತಾಗುತ್ತೆ ಅದ್ರ ಅವರ ಇಂಪೋರ್ಟ್ ಇಂಪಾರ್ಟೆನ್ಸ್ ಏನು ಅಂತ ಅಲ್ಲಿವರೆಗೆ ನಿಮಗೆ ಒಂದು ಗೊತ್ತಾಗಲಿಕ್ಕಿಲ್ಲ ಅಥವಾ ಇದು ಪರಿಚಯ ಓಕೆನಾ ಸೊ ಅದಕ್ಕೆ ಆ ಸೌತ್ ಈಸ್ಟ್ ಕಾರ್ನರ್ನ ಒಂದೇದಾಗಿ ಕ್ಲೀನ್ ಆಗಿಟ್ಕೊಳ್ಳಿ ಎರಡನೇದಾಗಿ ಸೌತ್ ಈಸ್ಟ್ ಕಾರ್ನರ್ನಲ್ಲಿ ಯಾರು ಇರ್ತಾರಪ್ಪ ಹೆಚ್ಚಾಗಿ ನಿಮ್ಮ ಪತ್ನಿ ತಾನೇ ಅಥವಾ ನಿಮ್ಮ ತಾಯಿ ಈ ಇಬ್ಬರಿಗೂ ಕೂಡ ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ತೇನೆ ಅವ್ರು ಏನು ನಿಮಗೆ ಮಾಡಿ ಹಾಕ್ತಾರೆ ಪದಾರ್ಥಗಳನ್ನು ಅನ್ನ ಅಥವಾ ಅದ ಅವ ಅದನ್ನು ಅವ್ರಿಗೆ ಪ್ರಶಂಸೆ ಕೊಡಿ ಅಂತ ಹೇಳ್ತೇನೆ ಅದನ್ನು ಹೊಗಳಿ ಅಂತ ಹೇಳ್ತೇನೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಯಾವತ್ತಾದರೂ ನೀವು ಬಹಳ ಸೀರಿಯಸ್ ಕಂಡೀಷನ್ನಲ್ಲಿದ್ದೀರಾ ಯಾಕೋ ಯಾಕೋ ಗೊತ್ತಿಲ್ಲ ನಿಮಗೆ ಎಲ್ಲೊಂದು ಕಡೆ ಬಿಮಾರಾಗಿದೆ ಮದ್ದು ನಾಡ್ತಾನೆ ಇಲ್ಲ ಅಥವಾ ಯಾವುದೋ ನಿಮ್ಮ ಪತ್ನಿಯ ಕೈಯಿಂದ ಯಾವುದೋ ನಿಮ್ಮ ತಾಯಿಯ ಕೈಯಿಂದ ಆ ಒಂದು ಔಷಧಿಯನ್ನು ಸೇವಿಸಿ ನೋಡಿ ಅವರ ಕೈಯಿಂದ ನೋಡಿ ನಿಮಗೆ ಹೇಗೆ ಇಂಪ್ರೂವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಹೇಗೆ ಚೇತರಿಸ್ಕೊಳ್ಳಿಕ್ಕೆ ಶುರು ಮಾಡ್ತೀರಾ ಬಹಳ ಬೇಗನೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಬಾ ಬಹಳಷ್ಟು ಆಸಕ್ತಿದಾಯಕ ವಿಚಾರಗಳು ಇವು ನಿಮ್ಮ ಜೊತೆ ಹಂಚಿಕೊಳ್ಳಿ ಖಂಡಿತ ಹಂಚಿಕೊಳ್ತೇನೆ ಸಮಯ ಇರ್ತಪ್ಪ ಏನು ಮಾಡೋಕ್ಕಾಗಲ್ಲ ರೈಟ್ ತಾನೆ ಸೊ ಅದಕ್ಕೋಸ್ಕರ ಏನು ಮಾಡೋಣ ಸಂಖ್ಯಾ ಜ್ಯೋತಿಷನ್ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಮುಂದಿನ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾನೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ